Hi friends, welcome to Classic Education YouTube channel. So, ivattu na ondu Hindu analysis alli kelavond ist important articles matte editorial na discuss madtivi. So, nodri navu 3/6/2023 de enappa andre Hindu analysis alli kelavond ist important articles matte editorial na discuss madtidivi. So, first article enide andre it's about iron folic acid andre nodri iga iron fortification health risk of excessive iron intake andre iga nodri sarkara en martta ide andre ee ondu henmakkalalli enappa andre anemia andre ರಕ್ತಹೀನತೆ ಏನಿದೆಯಲ್ಲ ಈ ರಕ್ತಹೀನತೆ ಸಲುವಾಗಿ ಅವ್ರ ಏನಪ್ಪ ಅಂದ್ರೆ ಇದನ್ನ ಕಡಿಮೆ ಮಾಡ್ಬೇಕನ್ನೋ ಸಲುವಾಗಿ ರೈಸ್ ಫೋರ್ಟಿಫಿಕೇಶನ್ ಅನ್ನ ಮಾಡ್ತಿದ್ರು ಅಂದ್ರೆ ರೈಸ್ ಅಲ್ಲಿ ಅಥವಾ ಈ ಆಹಾರ ಧಾನ್ಯಗಳಲ್ಲಿ ಏನಪ್ಪ ಅಂದ್ರೆ ಐರನ್ ಫೋರ್ಟಿಫಿಕೇಶನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಫೋರ್ಟಿಫಿಕೇಶನ್ ಅಂದ್ರೆ ನಾವೇನಂತ ಕರಿಬಹುದು ಅಂದ್ರೆ ಬಲವರ್ಧನೆ ಅಂತ ಕರಿಬಹುದು. ಯಾವ ತರನಾಗಿ ಬಲವರ್ಧನೆ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ ನೀವು ನೋಡಿದ್ರೆ ಸೊಸೈಟಿ ಅಕ್ಕಿಯಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬಿಳಿ ಕಾಳುಗಳು ಬಂದಿರುತ್ತೆ. ಸೊ ಆ ಬಿಳಿ ಕಾಳುಗಳು ಏನಪ್ಪ ಅಂದ್ರೆ ಅದರಲ್ಲಿ ವಿಟಮಿನ್ B12 ಇರುತ್ತೆ ಮತ್ತೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಅನ್ನ ಆಡ್ ಮಾಡಿರ್ತಾರೆ. ಇದ್ರ ಮಾಡುವಂತ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನಮಗೆ ನ್ಯೂಟ್ರಿಯೆಂಟ್ಸ್ ಇದೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನ್ ಪೋಷಕಾಂಶಗಳು ಕಮ್ಮಿ ಆಗಿದೆಯಲ್ಲ ಆ ಪೋಷಕಾಂಶಗಳು ಇನ್ಕ್ರೀಸ್ ಆಗಬೇಕು, ಜೊತೆಗೆ ಅವರ ರಕ್ತಹೀನತೆ ಅಥವಾ ಅನೇಮಿಯಾ ಅಂತ ನಾವೇನ್ ಕರಿತೀವಲ್ಲ ಈ ರಕ್ತಹೀನತೆ ಕಮ್ಮಿ ಆಗ್ಬೇಕಂತ ಹೇಳಿ ಸರ್ಕಾರ ಈ ತರನಾಗಿ ಮಾಡ್ತಾ ಇದೆ. ಸೊ ನೋಡ್ರಿ ಐರನ್ ಫೋರ್ಟಿಫಿಕೇಶನ್ ಅಂದ್ರೆ ಈಗ ಐರನ್ ಅನ್ನ ನಾವೇನ್ ಬಲವರ್ಧನೆ ಮಾಡ್ತೀವಲ್ಲ ಇದರಿಂದ ಎಕ್ಸೆಸಿವ್ ಆಗಿ ಐರನ್ ಅನ್ನ ತೆಗೆದುಕೊಂಡ್ರೆ ಅಂದ್ರೆ ನಾವು ಏನು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಥವಾ ನಮ್ಮ ಆಹಾರಕ್ಕೆ ಎಷ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕಲ್ಲ ಅದಕ್ಕಿಂತ ಹೆಚ್ಚಿಗೆ ಐರನ್ ಅನ್ನ ತೆಗೆದುಕೊಂಡ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ದ ನೆಟ್ ಎಫೆಕ್ಟ್ ಆಫ್ ಐರನ್ ಪ್ರೊವಿಷನ್ಸ್ ಥ್ರೂ ದ ಫೋರ್ಟಿಫಿಕೇಶನ್ ಆಫ್ ಆನ್ ಹಿಮೋಗ್ಲೋಬಿನ್ ಫಾರ್ಮೇಷನ್ ಇಸ್ ಲೈಕ್ಲಿ ಟು ಬಿ ಲೋವರ್ ದನ್ ಥಾಟ್. ಅಂದ್ರೆ ಈಗ ನೋಡ್ರಿ ಐರನ್ ಫೋರ್ಟಿಫಿಕೇಶನ್ಸ್ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ಒಂದು ಹಿಮೋಗ್ಲೋಬಿನ್ ಅಂದ್ರೆ ರಕ್ತಕ್ಕೆ ಮುಖ್ಯ ಕಾರಣವಾಗಿರುವಂತಹ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ಅಥವಾ ಹಿಮೋಗ್ಲೋಬಿನ್ ಉತ್ಪಾದನೆ ಆಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಐರನ್ ಅನ್ನ ಸೇರಿಸ್ತೀವಿ. ಆದ್ರೆ ಹೆಚ್ಚಿಗೆ ನಾವು ಐರನ್ ಅನ್ನ ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಫಾರ್ಮ್ ಆಗಬೇಕಲ್ಲ ಅದಕ್ಕಿಂತ ಕಮ್ಮಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಅವಾಗ ಎಕ್ಸೆಸ್ ಅನ್ನ ನಾವು ತೆಗೆದುಕೊಂಡಾಗ ಐರನ್ ನೋಡ್ರಿ ನಮ್ಮ ದೇಹಕ್ಕೆ ಏನಪ್ಪ ಅಂದ್ರೆ ತುಂಬಾ ಉಪಯುಕ್ತವಾದಂತ ಮಿನರಲ್ ಆಗಿದೆ. ಎಸ್ಪೆಷಲಿ ಬಹಳಷ್ಟು ಆರ್ಗನ್ಸ್ ಗಳು ಕೆಲಸ ಮಾಡೋದಕ್ಕೆ ಫಂಕ್ಷನ್ಸ್ ಮಾಡೋದಕ್ಕೆ ಅದು ತುಂಬಾ ಉಪಯುಕ್ತವಾಗಿದೆ. ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ನೋಡ್ರಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕಾದ್ರೂ ಕೂಡ ಏನಪ್ಪ ಅಂದ್ರೆ ಐರನ್ ಬೇಕಾಗುತ್ತೆ. ಆದ್ರೆ ಈ ಒಂದು ಐರನ್ ಅನ್ನು ನಾವು ಜಾಸ್ತಿ ತೆಗೆದುಕೊಂಡ್ರೆ ಅದೇನಾಗುತ್ತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ವಿಷವಾಗುತ್ತೆ. ಸೊ ನೋಡ್ರಿ ಈ ಐರನ್ ಡೆಫಿಷಿಯನ್ಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಒಂದು ಮೆಥಡ್ ಏನನ್ನ ಸಜೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಅಂದ್ರೆ ನೋಡ್ರಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಅಂದ್ರೆ ಯಾರಲ್ಲಿ ರಕ್ತಹೀನತೆ ಇರುತ್ತೆ. ನೀವು ಭಾರತದ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡಾಟಾವನ್ನ ತೆಗೆದುಕೊಂಡ್ರೆ ಭಾರತದಲ್ಲಿ ನೋಡ್ರಿ ಅರ್ಧಕ್ಕಿಂತ ಹೆಚ್ಚಿನ ಹೆಣ್ಮಕ್ಳು ಅಂದ್ರೆ ಆಲ್ಮೋಸ್ಟ್ 50% ಹೆಣ್ಮಕ್ಳು ಏನಾಗಿದ್ದಾರೆ ಅಂದ್ರೆ ಎನೆಮಿಕ್ ಆಗಿದ್ದಾರೆ. ಅಂದ್ರೆ ಅವರಲ್ಲಿ ಎಷ್ಟು ರಕ್ತ ಇರಬೇಕಲ್ಲ ಅದಕ್ಕಿಂತ ಕಮ್ಮಿ ರಕ್ತ ಆಗಿದೆ. ಅಂದ್ರೆ ರಕ್ತಹೀನತೆಯಿಂದ ನಮ್ಮ ಭಾರತದಲ್ಲಿ ನೋಡ್ರಿ 50% ಹೆಣ್ಮಕ್ಳು ಇಲ್ಲಿ ಬಳಲ್ತಾ ಇದ್ದಾರೆ. ಹಾಗಾಗಿ ಈ ಐರನ್ ಡೆಫಿಷಿಯನ್ಸಿ ಅನೇಮಿಯನ್ನ ತೊಲಗಿಸ್ಕೋಸ್ಕರ ಒಂದ್ ಯಾವ ಮೆಥಡ್ ಅನ್ನ ಸರ್ಕಾರಕ್ಕೆ ಸಜೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಐರನ್ ಫೋರ್ಟಿಫಿಕೇಶನ್ಸ್ ನ ಮಾಡ್ರಿ, ಅಂದ್ರೆ ಆಹಾರದ ಜೊತೆಗೆ ನೀವು ಐರನ್ ಅನ್ನ ಬಲವರ್ಧನೆ ಮಾಡ್ರಿ ಅಂತ ಹೇಳಿದ್ರು. ಸೊ ನೋಡ್ರಿ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಆಹಾರವನ್ನ ತೆಗೆದುಕೊಂಡ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಗೋಧಿ ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಅಥವಾ ಸಾಲ್ಟ್ ಇರ್ಬೋದು ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಫೋರ್ಟಿಫೈ ಮಾಡ್ತಾರೆ ಅಂದ್ರೆ ಬಲವರ್ಧನೆ ಮಾಡ್ತಾರೆ. ಎಷ್ಟು ಬಲವರ್ಧನೆ ಮಾಡ್ತಾರೆ ಅಂದ್ರೆ 2/3 ಅಷ್ಟು ಬಲವರ್ಧನೆ ಮಾಡ್ತಾರೆ. ಅಂದ್ರೆ ಇಷ್ಟು ಬಲವರ್ಧನೆ ಮಾಡೋದ್ರಿಂದ ನೋಡ್ರಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಎಷ್ಟಪ್ಪ ಅಂದ್ರೆ 10 mg ಪರ್ ಡೇ ಐರನ್ ಬೇಕಾಗುತ್ತೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಪ್ರತಿದಿನ ಎಷ್ಟು ಐರನ್ ಬೇಕಾಗುತ್ತಪ್ಪ ಅಂದ್ರೆ 10 mg ಪರ್ ಡೇ ಬೇಕಾಗುತ್ತೆ. ಅದಕ್ಕೆ ಎಷ್ಟಾಗುತ್ತಲ್ಲ ಅಷ್ಟು ಬಲವರ್ಧನೆ ಇಲ್ಲಿ ಮಾಡ್ತಾ ಹೋಗ್ತಾರೆ. ಎಸ್ಪೆಷಲಿ ನೋಡ್ರಿ ಹೆಣ್ಮಕ್ಳಿಗೂ ಅಷ್ಟೇ ಬೇಕಾಗುತ್ತೆ ಮತ್ತೆ ಅಡಲ್ಟ್ ಮೆನ್ ಅಂದ್ರೆ ಪುರುಷರಿಗೂ ಕೂಡ ಏನಪ್ಪ ಅಂದ್ರೆ ಪ್ರತಿದಿನ 10 mg ಪರ್ ಡೇ ಐರನ್ ಬೇಕಾಗುತ್ತೆ. ಈಗ ಇನ್ ಕೇಸ್ ನಾವೇನಾದ್ರೂ ಎಕ್ಸಸ್ ಕನ್ಸಂಪ್ಷನ್ ಅನ್ನ ಮಾಡಿದ್ರೆ ಅಂದ್ರೆ ನೋಡ್ರಿ ಆಹಾರವನ್ನ ಎಷ್ಟು ತೆಗೆದುಕೊಳ್ಬೇಕಲ್ಲ ಅದಕ್ಕಿಂತ ಜಾಸ್ತಿ ನಾವೇನಾದ್ರೂ ತೆಗೆದುಕೊಳ್ತಾ ಹೋದ್ರೆ ಇಲ್ಲೇನಾಗುತ್ತಪ್ಪ ಅಂದ್ರೆ ಐರನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅವಾಗ ನೋಡ್ರಿ ನಾವೇನ್ 10 mg ಪರ್ ಡೇ ಅಂತ ಹೇಳಿದ್ವಲ್ಲ ಈ 10 mg ಪರ್ ಡೇ ಲಿಮಿಟ್ ಕ್ರಾಸ್ ಆಗುತ್ತೆ. ಅವಾಗ ಫೋರ್ಟಿಫೈಡ್ ರೈಸ್ ಅನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಅಥವಾ ಫೋರ್ಟಿಫೈಡ್ ಫುಡ್ ಅನ್ನ ನಮಗೆ ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಐರನ್ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಬರ್ತಾ ಹೋಗುತ್ತೆ. ಈಗ ನೋಡ್ರಿ ನಮ್ಮ ದೇಹದಲ್ಲಿ ಎಷ್ಟು ಐರನ್ ಅನ್ನ ತೆಗೆದುಕೊಳ್ಬೇಕನ್ನೋದಕ್ಕೆ ಒಂದು ಅಪ್ಪರ್ ಲಿಮಿಟ್ ಇದೆ. ಅಂದ್ರೆ ಒಂದು ಲಿಮಿಟ್ ವರೆಗೂ ಅಥವಾ ಒಂದು ಮಿತಿವರೆಗೂ ನೀವು ಏನ್ ಮಾಡಬಹುದು ಅಂದ್ರೆ ಐರನ್ ಕನ್ಸಂಪ್ಷನ್ ಅನ್ನ ಮಾಡಬಹುದು. ಅದಕ್ಕಿಂತ ಜಾಸ್ತಿ ನೀವು ತೆಗೆದುಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅಂದ್ರೆ ನೋಡ್ರಿ ಈಗ ನಮ್ಮ ದೇಹಕ್ಕೆ ಪ್ರತಿದಿನ ನಾವು 10 mg ಪರ್ ಡೇ ಇದ್ರೆ ಏನಾಗುತ್ತೆ ಅಂದ್ರೆ ಸಾಕಾಗುತ್ತೆ ಅಂತ ಹೇಳಿದ್ವಿ. ಇದನ್ನ ಮೀರಿ ನೀವು ಜಾಸ್ತಿ ಐರನ್ ಅನ್ನ ತೆಗೆದುಕೊಂಡ್ರು ಕೂಡ ಏನಪ್ಪ ಅಂದ್ರೆ ನಮ್ಮ ದೇಹ ಪ್ರತಿದಿನಕ್ಕೆ 40 mg ಪರ್ ಡೇ ಐರನ್ ಅನ್ನ ತೆಗೆದುಕೊಂಡ್ರು ಕೂಡ ಏನು ಹಾರ್ಮ್ ಆಗಲ್ಲ. ಇನ್ ಕೇಸ್ ನೀವು 40 mg ಪರ್ ಡೇ ಕಿಂತ ಜಾಸ್ತಿ ತೆಗೆದುಕೊಂಡ್ರೆ ಅವಾಗ ನಿಮಗೆ ಏನಾಗುತ್ತೆ ಅಂದ್ರೆ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಇದು ಬಹಳಷ್ಟು ಏನಪ್ಪ ಅಂದ್ರೆ ದುಷ್ಪರಿಣಾಮವನ್ನ ಬೀಳುತ್ತೆ. ಯಾರಿಗೆ ದುಷ್ಪರಿಣಾಮವನ್ನ ಬೀಳುತ್ತೆ ಅಂದ್ರೆ
ನೋಡ್ರಿ ಯಾವ ಒಂದು ಜನಸಂಖ್ಯೆಯಲ್ಲಿ ಐರನ್ ಓವರ್ ಲೋಡೆಡ್ ಇದೆ, ಎಸ್ಪೆಷಲಿ ಪೇಷಂಟ್ಸ್ ವಿತ್ ತಲೆಶಿಮಾ, ಅಂದ್ರೆ ಯಾವೆಲ್ಲ ಪೇಷಂಟ್ಸ್ ಏನಪ್ಪಾ ಅಂದ್ರೆ ತಲೆಶಿಮಾದಿಂದ ಬಳಲ್ತಾ ಇದ್ದಾರಲ್ಲ ಅವರಲ್ಲಿ ಏನಾದ್ರೂ ಐರನ್ ಜಾಸ್ತಿ ಆದ್ರೆ ಅವ್ರಿಗೆ ಇದೇನಾಗುತ್ತೆ ಅಂದ್ರೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ. ಒಂದ್ಸರಿ ನೋಡ್ರಿ ನಾವು ಐರನ್ ಅನ್ನ ತೆಗೆದುಕೊಂಡ್ರೆ ಅದೇನಪ್ಪ ಅಂದ್ರೆ ಎಕ್ಸ್ಕ್ರೀಷನ್ ಮೂಲಕ ಅಥವಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಹೋಗುತ್ತೆ. ಸೊ ನೋಡ್ರಿ ಯಾವಾಗ ಜಾಸ್ತಿ ಐರನ್ ಕ್ವಾಂಟಿಟಿ ಹೋಗುತ್ತೆ ಅಂದ್ರೆ ಯಾವಾಗ ನಮಗೆ ಬ್ಲೀಡಿಂಗ್ ಆಗುತ್ತೆ ಅಂದ್ರೆ ಈ ಒಂದು ರಕ್ತಸ್ರಾವ ಆಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬ್ಲೀಡಿಂಗ್ ಅಂತೀವಿ. ಆ ರಕ್ತಸ್ರಾವದ ಮೂಲಕ ಏನಾಗುತ್ತೆ ಅಂದ್ರೆ ಐರನ್ ಹೋಗುತ್ತೆ. ಸೊ ನೋಡ್ರಿ ಪರ್ಟಿಕ್ಯುಲರ್ಲಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಅವರಿಗೆ ಋತುಸ್ರಾವ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಋತುಚಕ್ರದ ಮೂಲಕ ಏನಾಗುತ್ತಪ್ಪ ಅಂದ್ರೆ ಅವರಿಗೆ ಹೆಚ್ಚಿನ ಐರನ್ ಇದ್ರೂ ಕೂಡ ಏನಂದ್ರೆ ಆ ಋತುಚಕ್ರದ ಮೂಲಕ ರಕ್ತದ ಮೂಲಕ ಹೋಗುತ್ತೆ. ಆದ್ರೆ ಪುರುಷರಿಗೆ ಏನಪ್ಪಾ ಅಂದ್ರೆ ಈ ತರನಾಗಿ ಐರನ್ ಅನ್ನ ದೇಹದಿಂದ ಹೊರಗಾಕಲ್ಲ. ಹಾಗಾಗಿ ಇಲ್ಲಿ ಪುರುಷರು ಏನಪ್ಪಾ ಅಂದ್ರೆ ಐರನ್ ಅನ್ನ ಜಾಸ್ತಿ ಇಂಟೇಕ್ ಅನ್ನ ತೆಗೆದುಕೊಂಡ್ರೆ ಅಂದ್ರೆ ಐರನ್ ಅನ್ನ ಹೆಚ್ಚು ಕನ್ಸಂಪ್ಷನ್ ಮಾಡಿದ್ರೆ ಅವರ ಜೀವಕ್ಕೆ ತುಂಬಾ ಅಪಾಯವಿರುತ್ತೆ. ಇತ್ತೀಚಿನ ಒಂದು ವರದಿ ಪ್ರಕಾರ ನೋಡ್ರಿ ಈ ಒಂದು ಬಲವರ್ಧನೆ ಮಾಡಿದಂತ ಆಹಾರದ ಮೂಲಕ ಏನಾಗ್ತಿದೆ ಅಂದ್ರೆ ಮಕ್ಕಳೇನ್ ಕನ್ಸಂಪ್ಷನ್ ಮಾಡ್ತಿದ್ರಲ್ಲ ಅವರಲ್ಲಿ ಏನಂದ್ರೆ ಐರನ್ ಎಕ್ಸ್ಕ್ರೀಷನ್ ಜಾಸ್ತಿ ಆಗ್ತಿದೆ, ಅಂದ್ರೆ ದೇಹದಿಂದ ಅವರು ಹೆಚ್ಚಿನ ಐರನ್ ಅನ್ನ ಎಕ್ಸ್ಕ್ರೀಟ್ ಮಾಡ್ತಾ ಇದಾರೆ. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಯಾವ ತರನಾಗಿ ಮತ್ತೆ ಯಾವ್ದ್ರ ಮೂಲಕ ಈ ಐರನ್ ಎಕ್ಸ್ಕ್ರೀಷನ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ, ದೇಹದ ಮೂಲಕ ಹೊರಗಾಗ್ತಿದ್ರೆ ಮಕ್ಕಳಂತ ಗೊತ್ತಾಗ್ತಿಲ್ಲ. ಆದ್ರೆ ನೋಡ್ರಿ ಇದೇನಾಗ್ಬೋದು ಅಂದ್ರೆ ಎಕ್ಸ್ಟ್ರಾ ಐರನ್ ಏನಿರುತ್ತಲ್ಲ ಅದು ಇಂಟೆಸ್ಟೈನ್ ಏನಿರುತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಇನ್ನರ್ ಲೈನಿಂಗ್ ಅಂದ್ರೆ ಇಂಟೆಸ್ಟೈನ್ ನ ಒಳಗಡೆ ಇನ್ನರ್ ಲೈನಿಂಗ್ ಏನಿರುತ್ತಲ್ಲ ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಸುತ್ತಕೊಳ್ಳುತ್ತೆ. ಅದರಿಂದ ಐರನ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಲುಮೆನಿಗೆ ಹೋಗಿ ಅದು ಯೂರಿನ್ ಮೂಲಕ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಮಕ್ಕಳ ದೇಹದಿಂದ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಇದನ್ನೇನಂದ್ರೆ ಇತ್ತೀಚೆಗೆ ಒಂದು ವರದಿಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ರಿ ಒಂದು ಲಿಮಿಟ್ ಮೀರಿ ಏನಾದ್ರೆ ಐರನ್ ಸ್ಟೋರ್ ಆದ್ರೆ ಇದೇನಾಗುತ್ತಪ್ಪ ಅಂದ್ರೆ ಫೋರ್ಟಿಫಿಕೇಶನ್ಸ್ ಮೂಲಕ ಆದ್ರೆ ನಾವೇನ್ ಹಿಮೋಗ್ಲೋಬಿನ್ ಫಾರ್ಮೇಷನ್ಸ್ ಆಗ್ಬೇಕು ಅನ್ಕೊಂತೀವಲ್ಲ ಅಷ್ಟು ಫಾರ್ಮೇಷನ್ ಆಗಲ್ಲ, ಬದಲಾಗಿ ಅದಕ್ಕಿಂತ ಕಮ್ಮಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಹಿಮೋಗ್ಲೋಬಿನ್ ಫಾರ್ಮ್ ಆಗುತ್ತೆ ಅಥವಾ ಉತ್ಪಾದನೆ ಆಗುತ್ತೆ. ಸೊ ನೋಡ್ರಿ ಒಂದು ಎಕ್ಸ್ಟೆಂಟ್ ವರ್ಗೂ ಬಾಡಿ ಏನ್ ಮಾಡುತ್ತಪ್ಪ ಅಂದ್ರೆ ಈ ಐರನ್ ಅಬ್ಸಾರ್ಪ್ಷನ್ ಏನ ಮಾಡುತ್ತೆ ರೆಗ್ಯುಲೇಟ್ ಮಾಡ್ತಾರೆ. ಬಿಹೈಂಡ್ ಎಕ್ಸ್ಟೆನ್ಷನ್ ಹೋದಾಗ ಅದೇನಾಗುತ್ತಪ್ಪ ಅಂದ್ರೆ ಎಸ್ಪೆಷಲಿ ಈ ಸಾರವರ್ಧಿತ ಆಹಾರದ ಮೂಲಕ ಹೋದಾಗ ಅದು ಅನ್ಅಬ್ಸಾರ್ಬ್ ಆಗುತ್ತೆ, ಮತ್ತೇನಾಗತ್ತಪ್ಪ ಅಂದ್ರೆ ಈ ಒಂದು ಎಕ್ಸ್ಕ್ರೀಷನ್ ಮೂಲಕ ಏನಾಗುತ್ತೆ ಅಂದ್ರೆ ಹೊರಗಡೆ ಬರುತ್ತೆ. ಅಂದ್ರೆ ನೋಡ್ರಿ ಯೂರಿನ್ ಮೂಲಕ ಇರ್ಬೋದು, ಬೇರೆ ಬೇರೆ ವಿಧದ ಮೂಲಕ ಅದೇನಾಗುತ್ತಪ್ಪ ಅಂದ್ರೆ ನಮ್ಮ ದೇಹದಿಂದ ಆಚೆ ಬರುತ್ತೆ. ಈಗ ನಾವು ತೆಗೆದುಕೊಂಡಿರುವಂತಹ ಆಹಾರದಲ್ಲಿ ಕೇವಲ ಏನಂದ್ರೆ 5-10% ಐರನ್ ಮಾತ್ರ ಏನಾಗುತ್ತೆ ಅಂದ್ರೆ ಅಬ್ಸಾರ್ಬ್ ಆಗುತ್ತೆ. ಉಳಿದೆಲ್ಲ ಐರನ್ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಕ್ರೀಟ್ ಆಗುತ್ತೆ, ಅಂದ್ರೆ ದೇಹದಿಂದ ಹೊರಗಡೆ ಹೋಗುತ್ತೆ. ಸೊ ನೋಡ್ರಿ ನಾವು ಆಹಾರದಲ್ಲಿ ಎಷ್ಟು ಐರನ್ ಪದಾರ್ಥವನ್ನ ತಗೊಂತೀವಿ, ಐರನ್ ಕಂಟೆಂಟ್ ತಗೊಂತೀವಲ್ಲ, ಅದರಲ್ಲಿ ಜಾಸ್ತಿ ಅಂದ್ರೆ ನಮಗೆ 5-10% ಮಾತ್ರ ಅಬ್ಸರ್ವ್ ಮಾಡಕ್ಕಾಗುತ್ತೆ, ಇನ್ನು ಉಳಿದಿದ್ದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಕ್ಸ್ಕ್ರೀಟ್ ಮಾಡ್ತೀವಿ. ವರದಿಗಳ ಪ್ರಕಾರ ನೋಡ್ರಿ ನಾವೇನಾದ್ರೂ ಎಕ್ಸಸ್ ಐರನ್ ಅನ್ನ ತಗೊಂಡ್ರೆ ಅನ್ಅಬ್ಸರ್ವ್ಡ್ ಐರನ್ ಏನಾಗುತ್ತಪ್ಪ ಅಂದ್ರೆ ನಮ್ಮ ಗ್ಯಾಸೋ ಇಂಟೆಸ್ಟೈನ್ ಟ್ರ್ಯಾಕ್ಟ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ ನಾವು ಊಟ ಮಾಡಿದಂತ ಆಹಾರ ಹೋಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಗ್ಯಾಸೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೀವಿ, ಗ್ಯಾಸೋ ಇಂಟೆಸ್ಟೈನಲ್ ಲೈನಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇನ್ಫ್ಲೇಷನ್ ಆಗುತ್ತೆ, ಇನ್ಫ್ಲೇಷನ್ ಅಂದ್ರೆ ನೋಡ್ರಿ ಅದು ಊದ್ಕೊಳ್ಳುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಏನು ಕ್ಲೋನಿಕಲ್ ಮೈಕ್ರೋಬಯೋಡಾಟಾ ಆಗ್ಬೇಕಲ್ಲ ಅದು ಆಗಲ್ಲ. ಇದ್ರ ಜೊತೆಗೆ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಗ್ಯಾಸೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಒಳಗೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಕೆಲವೊಂದ್ ಟೈಮ್ ಇರಿಟೇಷನ್ಸ್ ಆಗುತ್ತೆ, ಜೊತೆಗೆ ನೋಡ್ರಿ ಅಲ್ಲಿ ಕ್ರ್ಯಾಂಪ್ಸ್ ಆಗುತ್ತೆ. ಕ್ರ್ಯಾಂಪ್ಸ್ ಅಂದ್ರೆ ನಿಮಗೆ ಒಂಥರ ಗಟ್ಟಿ ಹಿಡ್ದಂಗ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ಬೋದು, ಡೈಯರಿ ಆಗ್ಬೋದು. ಕಾನ್ಸ್ಟಿಪೇಷನ್ ಅಂದ್ರೆ ನೋಡ್ರಿ ಮಲಬದ್ಧತೆ ಆಗ್ಬೋದು, ಅಂದ್ರೆ ನಿಮ್ಗೆ ಸಹ ಸರಿಯಾಗಿ ಡೈಲಿ ಏನ್ ಮಲಬದ್ಧತೆ ಮಲವಾಗಿ ಬರ್ಬೇಕಲ್ಲ ಅದು ಬರದೇ ಇರ್ಬೋದು, ಮಲಬದ್ಧತೆ ಉಂಟಾಗ್ಬೋದು. ಜೊತೆಗೆ ನೋಡ್ರಿ ಡೈಯರಿ ಅಂದ್ರೆ ನಿಮ್ಗೆ ಬೇದಿ ಸಾರ ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಡಿಸೆಂಟ್ರಿ ಆಗ್ಬೋದು, ಈ ತರನ ಅಂತ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಅದೇನಾಗತ್ತಪ್ಪ ಅಂದ್ರೆ ಮ್ಯೂಕೋಸಾ ಏನಿರುತ್ತೆ ಲೋಳೆಯ ಪೊರೆ ಅಂತ ನಾವೇನ್ ಕರಿತೀವಲ್ಲ ಅಲ್ಲಿ ಕೂಡ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಗ್ಯಾಸೋ ಇಂಟೆಸ್ಟೈನಲ್ ಟ್ಯಾಕ್ಟ್ ಅಲ್ಲಿ ಇರುವಂತ ರಕ್ತ ಕಡಿಮೆ ಆಗುತ್ತೆ. ಜೊತೆಗೆ ನೋಡ್ರಿ ಎಕ್ಸಸ್ ನಾವೇನಾದ್ರೂ ಐರನ್ ಅನ್ನ ಗ್ಯಾಸೋ ಇಂಟೆಸ್ಟೈನ್ ಟ್ಯಾಕ್ಟ್ ಅಲ್ಲಿ ಇದ್ರೆ ಇದೇನಾಗತ್ತಪ್ಪ ಅಂದ್ರೆ ಬೇರೆ ಮಿನರಲ್ಸ್ ಏನಿರುತ್ತೆ ಆ ಬೇರೆ ಮಿನರಲ್ಸ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಕ್ಕೆ ಅನುಕೂಲವನ್ನ ಮಾಡ್ಕೊಡಲ್ಲ. ಅಂದ್ರೆ ನೋಡ್ರಿ ಐರನ್ ಇರೋ ಕಾರಣಕ್ಕೆ ಏನಪ್ಪಾ ಅಂದ್ರೆ ಬೇರೆ ಒಂದು ಮಿನರಲ್ಸ್ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಆಗಲ್ಲ, ಬಟ್ ಅಬ್ಸರ್ವ್ ಆಗಲ್ಲ. ಇನ್ನು ಜಾಸ್ತಿ ವರಿ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ನಾವು ನೋಡ್ರಿ ಜಾಸ್ತಿ ಐರನ್ ಅನ್ನ ತೆಗೆದುಕೊಂಡ್ರೆ ಇದೇನಾಗತ್ತಪ್ಪ ಅಂದ್ರೆ ಡಯಾಬಿಟಿಸ್ ಕಾರಣ ಆಗುತ್ತೆ. ಜೊತೆಗೆ ನೋಡ್ರಿ ಐರನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಬರುತ್ತೆ. ಇದು ನಮ್ಮ ಜೀವಕೋಶಗಳಿಗೆ, ಪ್ರೋಟೀನ್ ಗಳಿಗೆ, ಇವನ್ ಕೂಡ ನೋಡ್ರಿ ಡಿಎನ್ಎಗೂ ಕೂಡ ಏನಪ್ಪಾ ಅಂದ್ರೆ ದೀರ್ಘಕಾಲದೊಳಗೆ ಅದು ತನ್ನ ಎಫೆಕ್ಟ್ ಅನ್ನ ತೋರಿಸುತ್ತೆ, ಅವಕ್ಕೆ ಡ್ಯಾಮೇಜ್ ಅನ್ನ ಮಾಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಇವು ಕ್ರೋನಿಕಲ್ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಬಹಳ ದಿನದವರೆಗೂ ನೋಡ್ರಿ ಈ ತರನಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ ಇರೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಮೈಕೋಕಾಂಡ್ರಿಯಲ್ ಬೆಟಾ ಆಕ್ಸಿಡೇಷನ್ಸ್ ಆಗುತ್ತೆ. ಇದೇನಾಗತ್ತಪ್ಪ ಅಂದ್ರೆ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಸೊ ನೋಡ್ರಿ ಈ ತರನಾಗಿ ಅಬ್ನಾರ್ಮಲ್ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಗೆ ಏನಪ್ಪಾ ಅಂದ್ರೆ ಎಕ್ಸೆಸಿವ್ ಏನಾಗುತ್ತಂದ್ರೆ ಟ್ರಿಗಿಲಿ ಸಿರಾಮಿಡೈ ಆಗುತ್ತೆ.
ಆಮೇಲೆ ನೋಡ್ರಿ ಇದು ಎಕ್ಸೆಸಿವ್ ಅಕ್ಯುಮುಲೇಷನ್ ಆಗೋದ್ರಿಂದ ನಮ್ಗೆ ಏನಪ್ಪ ಅಂದ್ರೆ ಮಸಲ್ಸ್ ಅಲ್ಲಿ ಟ್ರೈಗ್ಲಿಸರೈಡ್ಸ್ ಬರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಲಿವರ್ ಟಿಶ್ಯೂಸ್ ಕೂಡ ಹಾಳಾಗುತ್ತೆ. ಅಂದ್ರೆ ನೋಡ್ರಿ ಲಿವರ್ ಅಲ್ಲಿ ಏನ್ ಟಿಶ್ಯೂಸ್ ಇರುತ್ತಲ್ಲ, ಅಂದ್ರೆ ಲಿವರ್ ಇರಲಿರುವಂತ ಟಿಶ್ಯೂಸ್ ಕೂಡ ಇದರಿಂದ ಹಾಳಾಗುತ್ತೆ. ಯಾವ್ದ್ರಿಂದ ಅಂದ್ರೆ ಟ್ರೈಗ್ಲಿಸರೈಡ್ಸ್ ನ ಫಾರ್ಮೇಷನ್ಸ್ ಆಗೋದ್ರಿಂದ, ಅಥವಾ ಅದು ಅಕ್ಯುಮುಲೇಷನ್ಸ್ ಆಗೋದ್ರಿಂದ, ಅಲ್ಲಿ ಮೂಳೆಗಳು ಮತ್ತೆ ಲಿವರ್ ಅಲ್ಲಿ ಅಕ್ಯುಮುಲೇಷನ್ಸ್ ಆಗೋದ್ರಿಂದ. ಒಂದು ಡಾಟಾ ಅನಾಲಿಸಿಸ್ ಪ್ರಕಾರ ಎಸ್ಪೆಷಲಿ ನೋಡ್ರಿ ಬ್ಲಡ್ ಬಯೋಮೇಕರ್ಸ್ ಆಫ್ ಕ್ರೋನಿಕ್ ಡಿಸೀಸ್ ರಿಸ್ಕ್ ಆಫ್ ಕಾಂಪ್ರಿಹೆನ್ಷನ್ ನ್ಯಾಷನಲ್ ನ್ಯೂಟ್ರಿಷನ್ ಸರ್ವೆ ಪ್ರಕಾರ ಏನಪ್ಪ ಅಂದ್ರೆ, ಈಗ ನೋಡ್ರಿ ಅಡಲ್ಟ್ಸ್ ಅಂತ ಅಂದ್ರೆ ವಯಸ್ಕರಾಗಿರುವಂತ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಪ್ರತಿ ದಿನ ನಾವೇನಾದ್ರು ನೋಡ್ರಿ ಈ ಐರನ್ ಕಂಟೆಂಟ್ ಅನ್ನ 10 mg ಪರ್ ಲೀಟರ್ ಕಿಂತ ಜಾಸ್ತಿ ಮಾಡಿದ್ರೆ, ಎಸ್ಪೆಷಲಿ ಸೆರೆನ್ ಫರ್ಟಿಲಿನ್ ಅಂದ್ರೆ ಏನ್ ಐರನ್ ಸ್ಟೋರೇಜ್ ಆಗುತ್ತಲ್ಲ ಅಲ್ಲಿ ಜಾಸ್ತಿ ಮಾಡ್ತಾ ಹೋದ್ರೆ ಅಷ್ಟೇ ಏನಾಗತ್ತಪ್ಪ ಅಂದ್ರೆ ಸೆರಮ್ ಗ್ಲೂಕೋಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ. ಅಂದ್ರೆ ನೋಡ್ರಿ 1 ಲೀಟರ್ಗೆ ಏನಪ್ಪ ಅಂದ್ರೆ 10 mg ಪರ್ ಲೀಟರ್ ಏನಿರ್ಬೇಕಲ್ಲ, ಇದಕ್ಕಿಂತ ಜಾಸ್ತಿ ಆದ್ರೆ ಅಷ್ಟೇ ಏನಾಗತ್ತಂದ್ರೆ ಸೆರಮ್ ಗ್ಲೂಕೋಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಂದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಏನಿರುತ್ತೆ ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಜೊತೆಗೆ ನೋಡ್ರಿ ಆ ಮಕ್ಕಳಲ್ಲೂ ಕೂಡ ಏನಪ್ಪ ಅಂದ್ರೆ ಟ್ರೈಗ್ಲಿಸರೈಡ್ಸ್ ಕೂಡ ರಿಲೀಸ್ ಆಗುತ್ತೆ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಹೈಪರ್ ಟೆನ್ಷನ್ ಅಂದ್ರೆ ನೋಡ್ರಿ ರಕ್ತದೊತ್ತಡ ಕೂಡ ಜಾಸ್ತಿ ಆಗುತ್ತೆ. ಎಷ್ಟು ಪ್ರೊಪೋರ್ಷನೇಟ್ ಆಗಿ ರಿಲೀಸ್ ಆಗುತ್ತಲ್ಲ ಅಷ್ಟು ಪ್ರೊಪೋರ್ಷನೇಟ್ ಆಗಿ ರಕ್ತದೊತ್ತಡ ಇಲ್ಲಿ ಜಾಸ್ತಿ ಆಗುತ್ತೆ. ಒಂದು ಸನ್ನಿವೇಶದಲ್ಲಿ ಅನಾಲಿಸಿಸ್ ಮಾಡಿದಾಗ ನೋಡ್ರಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ರತಿ ದಿನ ನಾವೇನಪ್ಪ ಅಂದ್ರೆ ಬಲವರ್ಧಿತ ಆಹಾರದಿಂದ ಅಂದ್ರೆ ಫೋರ್ಟಿಫೈಡ್ ರೈಸ್ ಇಂದ ನೋಡ್ರಿ ಐರನ್ ಕಂಟೆಂಟ್ ಅನ್ನ ಪ್ರತಿದಿನ 10 mg ಪರ್ ಡೇ ಕೊಡ್ತಾ ಹೋದ್ರೆ ಈ ಒಂದು ಹೈ ಫಾಸ್ಟಿಂಗ್ ಸೆರಮ್ ಗ್ಲೂಕೋಸ್ ಏನಿದೆಯಲ್ಲ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗೋದ್ರಿಂದ 2-14% ಜಾಸ್ತಿ ಆಗ್ಬೋದು. ಇದು ಕೇವಲ ಒಂದೇ ಸಾಮಾಜಿಕ ಆರ್ಥಿಕ ಗುಂಪುಗಳಲ್ಲಿ ಜಾಸ್ತಿ ಆಗಲ್ಲ, ಬದಲಾಗಿ ಎಲ್ಲಾ ಸಾಮಾಜಿಕ ಆರ್ಥಿಕ ಗುಂಪುಗಳಲ್ಲೂ ಕೂಡ ಏನಪ್ಪ ಅಂದ್ರೆ 2-14% ಇದೊಂದು ಜಾಸ್ತಿ ಆಗ್ಬೋದಾಗಿದೆ. ಇದೇ ತರ ಅಂತ ನೋಡ್ರಿ ಜಾಸ್ತಿ ಐರನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋದ್ರೆ ಹೆಪಟೈಟಿಕ್ ಸ್ಟೆಲೈಟ್ ಆಗುತ್ತೆ. ಈ ಹೆಪಟೈಟಿಕ್ ಸೆಲ್ ಆಕ್ಟಿವೇಶನ್ಸ್ ಆಗೋದ್ರಿಂದ ನೋಡ್ರಿ ಎಕ್ಸೆಸಿವ್ ಐರನ್ ಡೆಪಾಸಿಷನ್ ಎಲ್ಲಾಗತ್ತಪ್ಪ ಅಂದ್ರೆ ಈ ಲಿವರ್ ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಲಿವರ್ ಫೈಬ್ರೋಸಿಸ್ ಆಗುತ್ತೆ. ಇದು ತುಂಬಾ ದಿನದಿಂದ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಲಿವರ್ ಸಿರೋಸಿಸ್ ಆಗುತ್ತೆ. ಅಂದ್ರೆ ಲಿವರ್ ಫೇಲ್ ಆಯ್ತು ಅಂತ ಏನ್ ಕರೀತಲ್ಲ ಆ ಲಿವರ್ ಫೇಲ್ ಆಗುತ್ತೆ. ಅಂದ್ರೆ ಜಾಸ್ತಿ ಇಂಟೇಕ್ ಅನ್ನ ತೆಗೆದು ನೋಡ್ರೆ ಲಿವರ್ ಫೈಬ್ರೋಸಿಸ್ ಆಗುತ್ತೆ. ಲಿವರ್ ಫೈಬ್ರೋಸಿಸ್ ಆದ್ಮೇಲೆ ನೋಡ್ರಿ ಕೆಲವು ದಿನಗಳು ಅದ ಕಂಟಿನ್ಯೂ ಆಗ್ತಾನೆ ಇದ್ರೆ ದೀರ್ಘಕಾಲದವರೆಗೆ ಅಲ್ಲಿ ಲಿವರ್ ಸಿರೋಸಿಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕೇಳ್ತಿರ್ತೀರ ಕುಡ್ದು ಕುಡ್ದು ಅವ್ರ ಲಿವರ್ ಹಾಳಾಯ್ತು ಅಂತಾರೆ. ಅಂದ್ರೆ ಕುಡಿಯೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಲಿವರ್ ಸಿರೋಸಿಸ್ ಆಗುತ್ತೆ. ಅದೇ ತರನ ಅಂತ ಕಂಡೀಷನ್ಸ್ ಏನಪ್ಪ ಅಂದ್ರೆ ಈಗ ಐರನ್ ಇಂಟೇಕ್ ಅನ್ನು ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಲಿವರ್ ಸಿರೋಸಿಸ್ ಆಗುತ್ತೆ. ಇಲ್ಲಿವರೆಗೂ ನೋಡ್ರಿ ಐರನ್ ಫೋರ್ಟಿಫಿಕೇಶನ್ಸ್ ಅಥವಾ ಐರನ್ ಬಲವರ್ಧನೆ ಮಾಡೋದ್ರಿಂದ ನಮ್ಗೇನಂದ್ರೆ ಏನ ಐರನ್ ಡೆಫಿಷಿಯನ್ಸಿ ಇದೆಯಲ್ಲ ಅದನ್ನ ನಾವು ಅಡ್ರೆಸ್ ಮಾಡಿದ್ವಿ. ಅದೇ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಬಹಳ ನಾವು ಐರನ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಗೇನಪ್ಪ ಅಂದ್ರೆ ಅದರಿಂದ ಆಗುವಂತ ಹಾನಿಗಳು ಸಹ ಜಾಸ್ತಿ ಇರುತ್ತೆ. ನೋಡ್ರಿ ಒಂದು ಗಾದೆ ಮಾತಿದೆ, ಅತಿ ಆದ್ರೆ ಅಮೃತವೂ ವಿಷ ಆಗುತ್ತೆ ಅಂತೇಳಿ. ಅದೇ ತರನಾಗಿ ನಾವು ಐರನ್ ಅನ್ನ ಜಾಸ್ತಿ ಆಗಿ ಕನ್ಸಂಪ್ಷನ್ ಮಾಡಿದ್ರೆ ತೆಗೆದುಕೊಂಡ್ರೆ ನಮಗೆ ಅದರಿಂದ ಆಗುವಂತ ಡೇಂಜರ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ಈ ಒಂದು ಐರನ್ ಫೋರ್ಟಿಫಿಕೇಶನ್ಸ್ ನ ಅಡಾಪ್ಷನ್ ಮಾಡ್ಕೊಳ್ಳೋ ಬದಲು ಅಂದ್ರೆ ಈಗ ನೋಡ್ರಿ ಈ ಒಂದು ರೇಷನ್ ಅಂಗಡಿಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊಸೈಟಿ ಅಕ್ಕಿ ಅಂತ ಏನ್ ಕೊಡ್ತಾರಲ್ಲ ಅದರಲ್ಲಿ ಬಲವರ್ಧಿತ ಆಹಾರವಂತ ಏನ್ ಕೊಡ್ತಾರಲ್ಲ ಇದನ್ನ ಬಿಟ್ಟು. ಯಾಕಂದ್ರೆ ನೋಡ್ರಿ ಬಲವರ್ಧಿತ ಆಹಾರವನ್ನ ನಾವು ಕೊಟ್ಮೇಲೆ ಅವರು ಡೈಲಿ ಎಷ್ಟು ರೈಸ್ ಕನ್ಸ್ಯೂಮ್ಷನ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಒಂದಿನಕ್ಕೆ ನೀವು 1 ಹೊತ್ತು ರೈಸ್ ಊಟ ಮಾಡಬಹುದು ಅಥವಾ 2 ಟೈಮ್ ಮಾಡಬಹುದು 3 ಟೈಮ್ ಮಾಡಬಹುದು, ಬಟ್ ಕ್ವಾಂಟಿಟಿ ಆಫ್ ರೈಸ್ ಡಿಫರ್ಸ್ ಆಗತ್ತಲ್ಲ, ಹೀಗಾಗಿ ಅದು ಎಷ್ಟಾಗುತ್ತೆ ಅಂತ ನೀವು ಗುರುತಾಗಲ್ಲ. ಮತ್ತೆ ಅದು ಅನ್ಸೂಪರ್ವೈಸ್ಡ್ ಇರುತ್ತೆ. ಅಂದ್ರೆ ಇಷ್ಟೇ ಕ್ವಾಂಟಿಟಿಯಲ್ಲಿ ರೈಸ್ ಊಟ ಮಾಡ್ತಿದ್ರೆ ಇಷ್ಟು ಗ್ರಾಮ್ ಅವರಿಗೆ ಐರನ್ ಹೋಗ್ತಿದೆ ಅಂತ ನಮಗೆ ಹೇಳಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಈ ಒಂದು ಬಲವರ್ಧನೆ ಪ್ರೋಗ್ರಾಮ್ ಅನ್ನು ನಿಲ್ಲಿಸಬೇಕು. ಅದ್ರ ಬದಲಾಗಿ ನೋಡ್ರಿ ಯಾಕಂದ್ರೆ ನಮ್ಮ ದೇಶದಲ್ಲಿ ತುಂಬಾ ವೈವಿಧ್ಯಮಯವಾದಂತ ಜನಸಂಖ್ಯೆ ಇದೆ. ಈಗ ನೋಡ್ರಿ ನೀವು ಸೌತ್ ಕರ್ನಾಟಕಕ್ಕೆ ಹೋದ್ರೆ ರೈಸ್ ಕನ್ಸಂಪ್ಷನ್ ಜಾಸ್ತಿ ಇದೆ, ಅದೇ ನಾರ್ತ್ ಕರ್ನಾಟಕಕ್ಕೆ ಬಂದ್ರೆ ರೈಸ್ ಕನ್ಸಂಪ್ಷನ್ ಲೆಸ್ ಇದೆ. ನಮ್ ಕರ್ನಾಟಕದಲ್ಲಿ ಇಷ್ಟು ವೈವಿಧ್ಯತೆ ಇರಬೇಕಾದ್ರೆ ದೇಶವನ್ನ ತೆಗೆದುಕೊಂಡ ಕೆಲವೊಂದ್ ಕಡೆ ಅಕ್ಕಿಯನ್ನ ಅಂದ್ರೆ ಅನ್ನವನ್ನ ಕಮ್ಮಿ ಉಂತಾರೆ ಒಂದ್ ಕಡೆ, ಕೆಲವೊಂದ್ ಕಡೆ ಅನ್ನವನ್ನ ಜಾಸ್ತಿ ಕನ್ಸಂಪ್ಷನ್ ಅನ್ನ ಮಾಡ್ತಾರೆ. ಅದ್ರ ಬದಲಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಡಿವಿಜುವಲ್ ಅಪ್ರೋಚ್ ಅಥವಾ ರೀಜನಲ್ ಅಪ್ರೋಚ್ ಅನ್ನ ಮಾಡಬೇಕು. ಅಂದ್ರೆ ನೋಡ್ರಿ ಇಂಡಿವಿಜುವಲ್ ಸ್ಟ್ರಾಟಜಿ ಅನ್ನ ನಾವು ಡೆವಲಪ್ ಮಾಡ್ಕೋಬೇಕು ಬದಲಾಗಿ ಈ ಫೋರ್ಟಿಫೈಡ್ ರೈಸ್ ಗಿಂತ. ಇಂಡಿವಿಜುವಲ್ ಅಂದ್ರೆ ನೋಡ್ರಿ ಯಾರಿಗೆ ಐರನ್ ಡೆಫಿಷಿಯನ್ಸಿ ಇರುತ್ತಲ್ಲ ಅವರಿಗೆ ಐರನ್ ಮಾತ್ರೆ ಕೊಡೋದ್ರ ಮೂಲಕ, ಬದಲಾಗಿ ಅವರಿಗೆ ಈ ತರದ ಆಹಾರವನ್ನ ಕೊಡೋದ್ರ ಮೂಲಕ ಅವ್ರನ್ನ ಮಾನಿಟರ್ ಮಾಡಬೇಕು. ಹೊರತಾಗಿ ಎಲ್ಲ ಒಂದು ಅಭ್ಯರ್ಥಿಗಳು ಅಥವಾ ಎಲ್ಲ ಒಂದು ಜನರಿಗೂ ನಾವು ಐರನ್ ಫೋರ್ಟಿಫಿಕೇಶನ್ಸ್ ನ ಮಾಡಬಾರದು. ಯಾಕಂದ್ರೆ ನೋಡ್ರಿ ಜನ ಎಷ್ಟು ಕನ್ಸಂಪ್ಷನ್ ಮಾಡ್ತಾರಂತ ಯಾರಿಗೂ ಕೂಡ ಇಮ್ಯಾಜಿನೇಷನ್ ಮಾಡಕ್ಕಾಗಲ್ಲ. ಕೆಲವೊಬ್ರು ಏನಪ್ಪ ಅಂದ್ರೆ ಕಡಿಮೆ ರೈಸ್ ಊಟ ಮಾಡಬಹುದು, ಕೆಲವರು ಜಾಸ್ತಿ ಮಾಡಬಹುದು. ಸೊ ಇದರಲ್ಲಿ ಫೋರ್ಟಿಫೈಡ್ ಅಕ್ಕಿ ಕೂಡ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಕನ್ಸಂಪ್ಷನ್ ತಕ್ಕಂತೆ ನಿಮ್ಗೆ ಏನಪ್ಪ ಅಂದ್ರೆ ಐರನ್ ಕ್ವಾಂಟಿಟೀಸ್ ನಿಮ್ಮ ದೇಹದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಫೋರ್ಟಿಫೈಡ್ ರೈಸ್ ಅನ್ನ ಬಿಟ್ಟು ಬದಲಾಗಿ ಇಂಡಿವಿಜುವಲ್ ಅಪ್ರೋಚ್ ಅನ್ನ ಮಾಡಿ ಅದನ್ನ ನಿಯಂತ್ರಣ ಮಾಡಿ ಅಡ್ವರ್ಸ್ ಎಫೆಕ್ಟ್ ಏನಾಗುತ್ತಲ್ಲ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ನಿಯಂತ್ರಣಕ್ಕೆ ತರಬೇಕಂತಿಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಡೌಟ್ಸ್ ಕೂಡ ಇಲ್ಲ, ಕೆಲವೊಂದು ಸೆಗ್ಮೆಂಟ್ಸ್ ಅಂದ್ರೆ ಈಗ
ನಮ್ಮ ಜನಸಂಖ್ಯೆಯಲ್ಲಿ ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ಜಾಸ್ತಿ ಐರನ್ ಕಂಟೆಂಟ್ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕ ಆರೋಗ್ಯದಲ್ಲಿ ನೋಡ್ರಿ ಪ್ರತಿಯೊಬ್ಬರಿಗೂ ಐರನ್ ಅನ್ನ ಕೊಡಬೇಕು. ಬಟ್ ಅದೇನಂದ್ರೆ ಅವರವರ ಲೆವೆಲ್ ಗೆ ತಕ್ಕಾಗಿರಬೇಕು. ಬದಲಾಗಿ ನೀವೇನಪ್ಪ ಅಂದ್ರೆ ಎಲ್ಲರಿಗೂ ಒಂದೇ ಲೆವೆಲ್ ಅಲ್ಲಿ ನೀವು ಐರನ್ ಅನ್ನ ಕೊಡಕ್ಕಾಗಲ್ಲ. ಇನ್ ಕೇಸ್ ನೋಡ್ರಿ ಎಲ್ಲರೂ ಒಂದೇ ತರನ ಅಂತದ ಏಕರೂಪವಾದಾಗಿ ಐರನ್ ಅನ್ನ ಕನ್ಸಂಪ್ಷನ್ ಮಾಡಿದ್ರೆ ಅವರಿಗೆ ಲಾಂಗ್ ಟರ್ಮ್ ಕ್ರೋನಿಕ್ ಇಲ್ನೆಸ್ ಬರುತ್ತೆ. ಅಂದ್ರೆ ನೋಡ್ರಿ ದೀರ್ಘಕಾಲದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಈ ಒಂದು ರೋಗದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನೋಡ್ರಿ ಒಂದು ಸಾರ್ವಜನಿಕ ಆರೋಗ್ಯದ ತಂತ್ರಗಾರಿಕೆಯಿಂದ ಏನಪ್ಪ ಅಂದ್ರೆ ಪೆಂಡುಲಮ್ ಯಾವಾಗ್ಲೂ ಎಲ್ಲ ಕಡೆನೆ ಸ್ವಿಂಗ್ ಆಗ್ತಿರ್ಬೇಕು, ಕೇವಲ ಒಂದು ಟೂ ಅಂಡ್ ಫ್ರೋಷನ್ ಮಾತ್ರ ಆಗ್ತಿರಬಾರ್ದು. ಹಾಗಾಗಿ ನೋಡ್ರಿ ಆತರ ಏನ್ ಸಜೆಷನ್ ಮಾಡ್ತಿದ್ರು ಅಂದ್ರೆ ರೈಸ್ ಫೋರ್ಟಿಫಿಕೇಶನ್ ಇಸ್ ಓಕೆ, ವೀಟ್ ಫೋರ್ಟಿಫಿಕೇಶನ್ ಇಸ್ ಓಕೆ, ಬಟ್ ಇಟ್ಸ್ ನಾಟ್ ಯೂನಿಫಾರ್ಮ್ ಫಾರ್ ಆಲ್ ದ ಪೀಪಲ್ ಅಥವಾ ಆಲ್ ದ ಪಾಪ್ಯುಲೇಷನ್ಸ್. ಬಿಕಾಸ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಕಡೆ ಜನಸಂಖ್ಯೆಯಲ್ಲಿ ಕೆಲವೊಂದು ಜನರಲ್ಲಿ ಏನಪ್ಪಾ ಅಂದ್ರೆ ಐರನ್ ಡೆಫಿಷಿಯನ್ಸಿ ಕಮ್ಮಿ ಇರುತ್ತೆ, ಕೆಲವರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಒಂದು ಡೆಫಿಷಿಯನ್ಸಿಗೆ ತಕ್ಕಂತೆ ಅವರು ಊಟ ಮಾಡಬೇಕು ಹೊರತು ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಅಷ್ಟೇ ಮಟ್ಟದ ಐರನ್ ಅನ್ನ ಪ್ರೊವೈಡ್ ಅನ್ನ ಮಾಡಬಾರ್ದು. ಆಮೇಲೆ ನೋಡ್ರಿ ಎಷ್ಟು ಊಟ ಮಾಡ್ತಾರೆ, ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ ಅಂತ ಅದನ್ನ ನಾವು ಮಾನಿಟರ್ ಸಹ ಮಾಡ್ತಾ ಇರೋದ್ರ ಮಾಡದೇ ಇರೋದ್ರಿಂದ ನಿಮ್ಗೇನಪ್ಪ ಅಂದ್ರೆ ಇದನ್ನ ಐರನ್ ಡೆಫಿಷಿಯನ್ಸಿನ ನಿಮ್ಗೆ ತೊಲಗಿಸೋದಕ್ಕೆ ಅಥವಾ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬದಲಾಗಿ ಅದರಿಂದ ಏನಾಗುತ್ತೆ ಅಂದ್ರೆ ಅಡ್ವರ್ಸ್ ಎಫೆಕ್ಟ್ ಆಫ್ ಐರನ್ಸ್ ಬರಕ್ಕೆ ಚಾನ್ಸ್ ಇರುತ್ತೆ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದ್ರೆ ಹೌ ಕ್ಯಾನ್ ಸಿಟಿಜನ್ಸ್ ಫೈಲ್ ಸೆನ್ಸಸ್ ಡೀಟೇಲ್ಸ್ ಆನ್ಲೈನ್. ಸೊ ನೋಡ್ರಿ ಇತ್ತೀಚೆಗೆ ಏನ್ ಹೇಳಿದ್ವಿ ಅಂದ್ರೆ ನಾವು ಸೆನ್ಸಸ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿದ್ವಿ. 1881 ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಸೆನ್ಸಸ್ ಕ್ಯಾರಿಯೋರ್ ಆಗಿತ್ತು ಅಂತ ಹೇಳಿದ್ವಿ. 2020 ಏನಪ್ಪಾ ಅಂದ್ರೆ ಹೊಸ ಸೆನ್ಸಸ್ ಮಾಡಬೇಕಿತ್ತು, ಬಟ್ COVID-19 ಪ್ಯಾಂಡಮಿಕ್ ಇರೋದ್ರಿಂದ ಮಾಡಕ್ ಆಗಿರಲಿಲ್ಲ. ಹಾಗಾಗಿ ಈಗ ಹೊಸ ಸೆನ್ಸಸ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆರು ಧರ್ಮಗಳ ಲಿಸ್ಟ್ ಅನ್ನ ಮಾತ್ರ ಬಿಟ್ಟಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧರು, ಜೈನರು ಮತ್ತೆ ಸಿಖ್, ಈ ಆರು ಧರ್ಮಗಳನ್ನ ಮಾತ್ರ ಬಿಟ್ಟಿದ್ದಾರೆ. ಇವು ಬಿಟ್ಟು ನಿಮ್ದು ಯಾವ್ದಾದ್ರು ಬೇರೆ ಧರ್ಮ ಇದನ್ನ ಅದನ್ನ ಅದರ್ಸ್ ಅಲ್ಲಿ ಹಾಕ್ಬೇಕು, ಬಿಟ್ಟು ಬೇರೆ ಧರ್ಮಕ್ಕೆ ಇಲ್ಲಿ ಅವಕಾಶಗಳನ್ನ ಕೊಟ್ಟಿಲ್ಲ ಅಂತ ಹೇಳಿ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಈಗ ನೋಡ್ರಿ ಅದ್ರ ಮುಂದುವರೆದ ಭಾಗವಾಗಿ ಯಾವ ತರನಾಗಿ ಈ ಒಂದು ನಾಗರಿಕರು ಸೆನ್ಸಸ್ ಅಂದ್ರೆ ಈಗ ಒಂದು ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಆನ್ಲೈನ್ ತುಂಬಬಹುದು ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ವಾಟ್ ಆರ್ ದ ನಾರ್ಮ್ಸ್ ಬೀಯಿಂಗ್ ಲೇಡ್ ಡೌನ್ ಅಂದ್ರೆ ಇದ್ರೊಳಗೆ ಯಾವ ತರನಾಗಿ ತುಂಬಬೇಕು ಅನ್ನೋದಕ್ಕೆ ಕಂಡೀಷನ್ಸ್ ಹಾಕಿದರೆ, ವೈ ಹಸ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಬೀನ್ ಮೇಡ್ ಕಂಪಲ್ಸರಿ ಫಾರ್ ದೋಸ್ ಹೂ ವಾಂಟ್ ಟು ಫಿಲ್ ದ ಫ್ರಮ್ ಡಿಜಿಟಲಿ. ಅಂದ್ರೆ ನೋಡ್ರಿ ಯಾರು ಡಿಜಿಟಲಿ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಂತಾರಲ್ಲ, ಯಾರಿಗೆ ಅಲೌ ಮಾಡ್ಕೊಟ್ಟಿದಾರಪ್ಪ ಅಂದ್ರೆ ಯಾರು NPR ರಿಜಿಸ್ಟರ್ ಮಾಡಿಸಿದರೆ ಅಥವಾ ಯಾರು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಮಾಡಿದ್ರಲ್ಲ ಅವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಡಿಜಿಟಲ್ ಆಗಿ ಸೆನ್ಸಸ್ ಅನ್ನ ಫಿಲ್ ಅಪ್ ಮಾಡಬಹುದು. ವಾಟ್ ಈಸ್ ದ ಟೈಮ್ ಫ್ರೇಮ್ ಆಫ್ ಫಾರ್ ದ ಎಕ್ಸಸೈಸ್ ಅಂದ್ರೆ ಈ ಒಂದು ನಿಮಗೆ ಗಣತಿಯನ್ನ ಮಾಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತೀರಾ? ಆರ್ ದ ಸೆನ್ಸಸ್ ಅಂಡ್ NPR ಮ್ಯಾಂಡೇಟರಿ ಎಕ್ಸಸೈಸ್ ಅಂದ್ರೆ ನೋಡ್ರಿ ಸೆನ್ಸಸ್ ಮತ್ತೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನೋದೇನಪ್ಪ ಅಂದ್ರೆ ಈ ಒಂದು ಮ್ಯಾಂಡೇಟರಿ ಆಗಿದೆ ಅಂದ್ರೆ ಇದು ಕಂಪಲ್ಸರಿ ಮಾಡಲೇಬೇಕಾ ಅಥವಾ ಇದಕ್ಕೂ ಕೂಡ ಎಕ್ಸ್ಕ್ಯೂಸಸ್ ಇದೆ ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಭಾರತ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಗಣತಿಯನ್ನ ಕಂಡಕ್ಟ್ ಮಾಡುತ್ತೆ, ಜನಗಣತಿಯನ್ನ ಕಂಡಕ್ಟ್ ಮಾಡುತ್ತೆ. ಅದು ಕೂಡ 1881. ಆದ್ರೆ ನೋಡ್ರಿ 2020 ಈ ಗಣತಿ ಮಾಡಬೇಕಿತ್ತು, ಯಾಕಂದ್ರೆ 2021 ಮತ್ತೆ ಗಣತಿಯನ್ನ ರಿಲೀಸ್ ಮಾಡಬೇಕಿತ್ತು. ಆದ್ರೆ ಇದನ್ನ ಪೋಸ್ಟ್ ಪೋನ್ ಮಾಡಿದ್ರು. ಯಾವ್ದು ಕಾರಣಕ್ಕಂದ್ರೆ ನಿಮಗೆ ಗೊತ್ತು ಕೊರೋನಾ ಇರೋದ್ರಿಂದ, COVID-19 ಪ್ಯಾಂಡಮಿಕ್ ಇರೋದ್ರಿಂದ ಇದನ್ನ ಫೋಕಸ್ ಮಾಡಿದ್ರು. ಜೊತೆಗೆ ನೋಡ್ರಿ ಗವರ್ಮೆಂಟ್ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಒಂದು ಫ್ರೆಶ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿಲ್ಲ. ಮುಂದೆ ನಾವು ಯಾವಾಗ ಗಣತಿಯನ್ನ ಕಂಡಕ್ಟ್ ಮಾಡ್ತೀವಿ, ಜನಸಂಖ್ಯೆ ಜನಗಣತಿಯನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಲ್ಲ. ಆದ್ರೆ ಗ್ರೌಂಡ್ ವರ್ಕ್ ಈಗ ಲೇ ಡೌನ್ ಮಾಡಿದ್ರು, ಅಂದ್ರೆ ಗ್ರೌಂಡ್ ವರ್ಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಮುಂಬರುವ ಗಣತಿಯಲ್ಲಿ ಯಾವ ತರ ಅಂತ ಫೀಚರ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಗ್ರೌಂಡ್ ವರ್ಕ್ ಅನ್ನ ಮಾಡಿದ್ದಾರೆ. ನೋಡ್ರಿ ಮುಂಬರುವ ಗಣತಿ ಏನಾಗಿದ್ಯಪ್ಪ ಅಂದ್ರೆ ಭಾರತದಲ್ಲಿ ಪ್ರಥಮ ಬಾರಿಗೆ ಡಿಜಿಟಲ್ ಸೆನ್ಸಸ್ ಆಗಿದೆ, ಅಂದ್ರೆ ಡಿಜಿಟಲ್ ಆಗಿ ಅದನ್ನ ಏನಪ್ಪಾ ಅಂದ್ರೆ ಜನಗಣತಿಯನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನೋಡ್ರಿ ಯಾವೆಲ್ಲ ನಾಗರಿಕರು ಏನಪ್ಪಾ ಅಂದ್ರೆ ಡಿಜಿಟಲ್ ಆಗಿ ನೀವು ಈ ಒಂದು ಗಣತಿಯನ್ನ ಮಾಡ್ತಿರೋ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವೇ ಏನ್ ಮಾಡಬಹುದಪ್ಪ ಅಂದ್ರೆ ನಿಮ್ಮ ಗಣತಿಯನ್ನ ಮಾಡ್ಕೋಬಹುದು. ಸೆಲ್ಫ್ ಎನ್ಯುಮರೇಟಿವ್ ಅಂದ್ರೆ ನೀವು ನಿಮ್ಮ ನೋಂದಣಿಯನ್ನ ನೀವೇ ಮಾಡ್ಕೋಬಹುದಾಗಿದೆ. ಆದ್ರೆ ನೋಡ್ರಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಏನಿದೆಯಲ್ಲ ಇದನ್ನ ಕಂಪಲ್ಸರಿ ಮಾಡಿದ್ದಾರೆ. ಅಂದ್ರೆ ಯಾರೆಲ್ಲ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಸ್ ಅಲ್ಲಿ ಫಿಲ್ ಅಪ್ ಅನ್ನ ಮಾಡಿದ್ರಲ್ಲ ಅವ್ರಿಗೆ ಮಾತ್ರ ಈ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಈ ಸೆಲ್ಫ್ ಎನ್ಯುಮರೇಷನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಆಧಾರ್ ಕಾರ್ಡ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಇವನ್ನೆಲ್ಲ ಏನಂದ್ರೆ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಸೆಲ್ಫ್ ಎನ್ಯುಮರೇಷನ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಹತ್ರ ಆಧಾರ್ ಮೊಬೈಲ್ ನಂಬರ್ ಎಲ್ಲ ಇದ್ದಾಗ ಮಾತ್ರ ನೀವು ಸೆಲ್ಫ್ ಎನ್ಯುಮರೇಷನ್ ಮಾಡಕ್ಕಾಗುತ್ತೆ. ಜೊತೆಗೆ ನೀವು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಕೂಡ ಏನಾಗಿರ್ಬೇಕಪ್ಪ ಅಂದ್ರೆ ನೋಂದಣಿಯನ್ನ ಮಾಡಿಸ್ಕೊಂಡಿರ್ಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ ಈಗ ಸೆನ್ಸಸ್ ಅನ್ನ ಮಾಡೋದಕ್ಕೆ ಅಂದ್ರೆ ಗಣತಿಯನ್ನ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಸ್ಟೇಟಸ್ ಇದೆಯಾ, ಗಣತಿಗೆ ಡೆಡ್ಲೈನ್ ಅನ್ನ ಹಾಕಿದಾರೆ ಅಂದ್ರೆ
ಜನವರಿ 2ರ ನೋಟಿಫಿಕೇಶನ್ ಪ್ರಕಾರ ನೋಡ್ರಿ ಆ ಒಂದು ಡೆಡ್ ಲೈನ್ ಅನ್ನ ಏನಪ್ಪ ಅಂದ್ರೆ ಜೂನ್ 30ರ ಮಟ್ಟ ಹಾಕಿದ್ರೆ ಜೊತೆಗೆ ಇದು ಅಟ್ಲೀಸ್ಟ್ ಅಥವಾ ಟಿಲ್ ಸೆಪ್ಟೆಂಬರ್ ವರೆಗೂ ಇದು ಸ್ಟಾರ್ಟ್ ಆಗಲ್ಲ. ಜೊತೆಗೆ ನೋಡ್ರಿ ಪ್ರಿಪರೇಟರಿ ಟ್ರೈನಿಂಗ್ ಅದಿದೆಲ್ಲ ಹೇಳಿದ್ರೆ ಅಂದ್ರೆ ಅದಕ್ಕೆ ತಯಾರಾಗಬೇಕು, ಮತ್ತೆ ಅವರಿಗೆ ಯಾರು ನೋಂದಣಿ ಮಾಡ್ಕೋತಿದ್ರಲ್ಲ ಅವ್ರಿಗೆ ನೀವು ತರಬೇತಿ ಕೊಡ್ಬೇಕಂದ್ರೆ ಮತ್ತೆ 3 ತಿಂಗಳು ನಿಮ್ಗೆ ಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಸೆನ್ಸಸ್ ಏನ್ ಮಾಡಿದಾರಪ್ಪ ಅಂದ್ರೆ ಸೆಪ್ಟೆಂಬರ್ ಇಂದ 3 ತಿಂಗಳು ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಹಾಗಾಗಿ ನೆಕ್ಸ್ಟ್ ಮಂತ್ ಗೆ ಅಥವಾ ನೆಕ್ಸ್ಟ್ ಇಯರ್ ಗೆ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಪುಷ್ ಅಪ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಗಣತಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ 30 ಲಕ್ಷ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಅವರು ಏನಾಗಿರ್ತಾರಪ್ಪ ಅಂದ್ರೆ ನೋಂದಣಿಕಾರರಾಗಿ, ಎನ್ಯುಮರೇಟರ್ ಅಂದ್ರೆ ನೋಡ್ರಿ ನೋಂದಣಿ ಮಾಡ್ಕೊಳ್ಳೋರು ಅಥವಾ ನೋಂದಣಿಕಾರರಿಗೆ ನಾವು ಎನ್ಯುಮರೇಟರ್ ಅಂತ ಕರಿತೀವಿ, ನೋಂದಣಿಕಾರರಾಗಿ 30 ಲಕ್ಷ ಸರ್ಕಾರಿ ಅಧಿಕಾರಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ನೋಡ್ರಿ 650-800 ಜನರದ್ದು ಏನಪ್ಪಾ ಅಂದ್ರೆ ಆನ್ಲೈನ್ ಅಂದ್ರೆ ಆನ್ಲೈನ್ ಅಲ್ಲಿ ಆಗಿರ್ಲಿ ಆಫ್ಲೈನ್ ಅಲ್ಲಿ ಆಗಿರ್ಲಿ ಅವ್ರೇನಪ್ಪ ಅಂದ್ರೆ ಈ ಒಂದು ಏನ್ ಸೆನ್ಸಸ್ ಅನ್ನ ಕ್ಯಾರಿ ಮಾಡ್ತಾರಲ್ಲ ಆ ಡಾಟಾವನ್ನ ಅವರು ಕಲೆಕ್ಟ್ ಮಾಡ್ಬೇಕಾಗತ್ತೆ, ನೋಂದಣಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡ್ರಿ ಎಸ್ಟಿಮೇಟೆಡ್ ಎಷ್ಟು ಪಾಪ್ಯುಲೇಷನ್ಸ್ ಅಥವಾ ಜನಸಂಖ್ಯೆನ ಇವರು ಕವರ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಗಣತಿಯ ಪ್ರಕಾರ 135 ಕೋಟಿ ಜನಸಂಖ್ಯೆನ ಇವರು ಕವರ್ ಮಾಡಬಹುದು. ಸೊ ನೋಡ್ರಿ ಮುಂದಿನ ವರ್ಷ ನಿಮಗೆ ಗೊತ್ತು ಜನರಲ್ ಎಲೆಕ್ಷನ್ಸ್ ಇರೋದ್ರಿಂದ ಅಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಏಪ್ರಿಲ್ ಮೇಲ್ದಲ್ಲಿ ಇರೋದ್ರಿಂದ ಏನಪ್ಪಾ ಅಂದ್ರೆ ಅಲ್ಲಿವರೆಗೂ ಈ ಒಂದು ಜನಗಣತಿ ಆಗುತ್ತೆ ಅನ್ನೋದು ಡೌಟ್. ಯಾಕಂದ್ರೆ ಇದೇ ವರ್ಕ್ ಫೋರ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಲೆಕ್ಷನ್ಸ್ ಕೂಡ ಯೂಸ್ ಮಾಡೋದ್ರಿಂದ ಅಂದ್ರೆ 30 ಲಕ್ಷ ಗವರ್ಮೆಂಟ್ ಆಫೀಷಿಯಲ್ಸ್ ಏನಿದಾರಲ್ಲ ಇವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಚುನಾವಣೆ ಕರ್ತವ್ಯಕ್ಕೂ ಕೂಡ ಬಳಸೋದ್ರಿಂದ ಮುಂದಿನ ವರ್ಷ ಚುನಾವಣೆ ಹಂತಕ್ಕೆ ಗಣತಿ ರಿಲೀಸ್ ಆಗುತ್ತೆ ಅಥವಾ ಜನಗಣತಿ ಬರುತ್ತೆ ಅನ್ನೋದು ತುಂಬಾ ಡೌಟ್ ಇದೆ. ಎರಡೂ ಹಂತದಲ್ಲಿ ನಿಮಗೆ ಗಣತಿಯನ್ನ ಮಾಡೋದಕ್ಕೆ ಕನಿಷ್ಠ ಪಕ್ಷ 11 ತಿಂಗಳು ಬೇಕಾಗುತ್ತೆ. ಅದನ್ನ ನೀವೇನಪ್ಪ ಅಂದ್ರೆ ಅಕ್ಟೋಬರ್ ಇಂದ 1ರಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಏನಂದ್ರೆ ನಿಮಗೆ ಅದು ಎಕ್ಸಲರೇಟೆಡ್ ಫೇಸ್ ಅಲ್ಲಿ ಅಂದ್ರೆ ಯಾವುದೇ ತರನಾಗಿ ನಿಮಗೆ ತೊಂದರೆ ಇಲ್ಲದೆ ನೀವು ಎಕ್ಸಲರೇಟೆಡ್ ಫೇಸ್ ಅಲ್ಲಿ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ನಿಮಗೆ 9 ತಿಂಗಳ ಸಮಯಾವಕಾಶ ಬೇಕಾಗುತ್ತೆ. ಹಾಗಾದ್ರೆ ಗಣತಿಯನ್ನ ಮಾಡೋದಕ್ಕೆ ಯಾಕೆ ತಡ ಆಗ್ತಿದೆ, ಈ ಗಣತಿ ತಡ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಒಂದು ಮುಖ್ಯ ಕಾರಣ ಏನಂತ ಹೇಳ್ತಿದ್ದಾರೆ ಅಂದ್ರೆ ಸೊ ನೋಡ್ರಿ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರೆ, ತಿದ್ದುಪಡಿಯನ್ನ ಮಾಡಿದ್ರೆ. ಯಾವುದಕ್ಕೋಸ್ಕರ ತಿದ್ದುಪಡಿಯನ್ನ ಪ್ರಪೋಸ್ ಮಾಡಿದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ಆಕ್ಟ್ 1969 ಏನಿದ್ದಿಲ್ಲ ಈ ಒಂದು ಕಾಯ್ದೆಗೆ ಏನಪ್ಪಾ ಅಂದ್ರೆ ಒಂದು ತಿದ್ದುಪಡಿಯನ್ನ ಮಾಡ್ಬೇಕಂತೇಳಿ ಒಂದು ಪ್ರಪೋಸಲ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಒಂದು ಸೆಂಟ್ರಲೈಸ್ಡ್ ರಿಜಿಸ್ಟ್ರೇಷನ್ ಅನ್ನ ಇಡೋಣ. ಅಂದ್ರೆ ಜನನ ಮತ್ತೆ ಮರಣಕ್ಕೆ ಏನಪ್ಪಾ ಅಂದ್ರೆ ಒಂದು ಕೇಂದ್ರೀಕೃತವಾದಂತ ಒಂದು ನೋಂದಣಿ ಇರಲಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಇದನ್ನ ನಾವೇನಪ್ಪಾ ಅಂದ್ರೆ ಯೂಸ್ ಮಾಡಿಕೊಂಡು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡಬಹುದು. ಜೊತೆಗೆ ನೋಡ್ರಿ ಎಲೆಕ್ಟೋರಲ್ ರಿಜಿಸ್ಟರ್ಡ್ ಅಂದ್ರೆ ಈಗ ಚುನಾವಣೆ ಮಾಡ್ಬೇಕಾದ್ರೆ ಚುನಾವಣೆ ಸಮಯದಲ್ಲಿ ಎಷ್ಟು ಜನ ಏನಪ್ಪಾ ಅಂದ್ರೆ ಈ ಒಂದು ವೋಟರ್ಸ್ ಇದಾರೆ ಅಥವಾ ಈ ಎಷ್ಟು ಜನ ಏನಪ್ಪಾ ಅಂದ್ರೆ ವೋಟ್ ಮಾಡುವಂತ ಅಭ್ಯರ್ಥಿಗಳಿದಾರಲ್ಲ ಅದನ್ನ ಮಾಡಬಹುದು. ಜೊತೆಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಡಾಟಾ ಬೇಸ್ ಕೂಡ ಯೂಸ್ ಆಗುತ್ತೆ. ಸೊ ನೋಡ್ರಿ ಸೆಂಟ್ರಲಿ ಸ್ಟೋರ್ ಡಾಟಾ ಬೀರೋದ್ರಿಂದ ಏನಪ್ಪಾ ಅಂದ್ರೆ ಅದನ್ನ ರಿಯಲ್ ಟೈಮ್ ಅಲ್ಲಿ ನಾವು ಅಪ್ಡೇಟ್ ಮಾಡಬಹುದು. ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಮಾನವನ ಇಂಟರ್ಫೇರೆನ್ಸ್ ಇಲ್ಲದೆ ಅಂದ್ರೆ ಯಾವುದೇ ತರನಾಗಿ ಮಾನವನ ಒಂದು ಚಟುವಟಿಕೆಗಳಿಲ್ಲದೆ ನಾವು ಆಟೋಮೆಟಿಕ್ ಆಗಿ ಅದನ್ನ ಅಪ್ಡೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾರಾದ್ರೂ ತೀರ್ ಹೋದ್ರೆ ಅವ್ರನ್ನ ಏನ್ ಮಾಡಬಹುದು ಅಂದ್ರೆ ಎಲೆಕ್ಟ್ರೋರಲ್ ಡಾಟಾದಿಂದ ಇಮಿಡಿಯೇಟ್ ಆಗಿ ತೆಗೆದಾಕಬಹುದು. ಜೊತೆಗೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ 18 ವರ್ಷ ಆದ್ರೆ ಅವನ್ ಆಟೋಮೆಟಿಕ್ ಆಗಿ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಚುನಾವಣೆ ಪಟ್ಟಿಗೆ, ಮತದಾರರ ಪಟ್ಟಿಗೆ ಅವನ್ನ ಸೇರಿಸಬಹುದಾಗಿದೆ. ಹಾಗಾಗಿ ನೋಡ್ರಿ ಈ ಒಂದು ಬಿಲ್ ಏನಿದೆಯಲ್ಲ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪಾಪ್ಯುಲೇಷನ್ಸ್ ಅಂದ್ರೆ ರಿಜಿಸ್ಟ್ರೇಷನ್ ಯಾವ್ದಕ್ಕೋಸ್ಕರ ಅಂದ್ರೆ ಸಾವು ಮತ್ತೆ ಹುಟ್ಟಿನ ರಿಜಿಸ್ಟ್ರೇಷನ್ ನೋಂದಣಿ ಏನಿದೆಯಲ್ಲ ಈ ಹುಟ್ಟು ಸಾವಿನ ನೋಂದಣಿ ಏನೇನಪ್ಪ ಅಂದ್ರೆ ಮುಂಬರುವ ಒಂದು ಪಾರ್ಲಿಮೆಂಟಿನ ಸೆಷನ್ ಅಲ್ಲಿ ಅಂದ್ರೆ ಮುಂಬರುವ ಒಂದು ಲೋಕಸಭೆಯ ಅಧಿವೇಶನದಲ್ಲಿ ಇದನ್ನ ಏನ್ ಮಾಡ್ಬೇಕಂದ್ರೆ ಟೇಬಲ್ ಮಾಡ್ಬೇಕಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನೋಡ್ರಿ ಬಹಳಷ್ಟು ಸರಿ ನೀವು ನೋಡಿರ್ತೀರ ವ್ಯಕ್ತಿ ಬದುಕಿದ್ದಾಗೂ ಸಹ ಏನ್ ಮಾಡಿರ್ತಾರೆ ಅಂದ್ರೆ ಅವನ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಆ ವ್ಯಕ್ತಿ ಬದುಕಿರ್ತಾನೆ ಬಟ್ ಅವನ ಹೆಸರಲ್ಲಿ ಏನಪ್ಪಾ ಅಂದ್ರೆ ಡೆತ್ ಸರ್ಟಿಫಿಕೇಟ್ ತಗೊಂಡು ಅವನಿಂದ ಬರುವಂತ ಬೆನಿಫಿಟ್ಸ್ ಏನಿದೆ ಅಥವಾ ಅವನ ಹೆಸರಲ್ಲಿರುವಂತ ಆಸ್ತಿಯನ್ನ ಹೊಡೆದಿರ್ತಾರೆ. ಆದ್ರೆ ಈ ತರನಾಗಿ ಕೇಂದ್ರೀಕೃತವಾದಂತ ಒಂದು ನೋಂದಣಿಯನ್ನ ಮಾಡೋದ್ರಿಂದ ಈ ತರದ ಕೆಲವೊಂದಿಷ್ಟು ಫೇಕ್ ಏನು ಡೆತ್ ಸರ್ಟಿಫಿಕೇಟ್ಸ್ ಕೊಡುತ್ತಲ್ಲ ಅವನು ತೆಗೆದಾಕಬಹುದು. ಎಸ್ಪೆಷಲಿ ಆಧಾರ್ ಕಾರ್ಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನೋಡ್ರಿ ಬಯೋಮೆಟ್ರಿಕ್ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ನಿಮ್ಗೆ ಫೇಕ್ ಡೆತ್ ಸರ್ಟಿಫಿಕೇಟ್ ಕೊಡೋಕೆ ಕೂಡ ಆಗಲ್ಲ. ಯಾಕಂದ್ರೆ ಆಧಾರ್ ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಇರೋದ್ರಿಂದ ನೀವು ಅಥೆಂಟಿಕೇಟ್ ಮಾಡಿದಾಗ ಅದು ಫೇಕ್ ಇತ್ತಂದ್ರೆ ಅದನ್ನ ನೀವು ಇಮಿಡಿಯೇಟ್ ಆಗಿ ಕಂಡುಹಿಡಿಯಬಹುದು. ಆದ್ರೆ ಮುಂಚೆ ಏನಾಕಿತ್ತಪ್ಪ ಅಂದ್ರೆ ಸರ್ಕಾರಿ ರೆಕಾರ್ಡ್ಸ್ ಅಲ್ಲಿ ಅಥವಾ ಸರ್ಕಾರಿ ಹಾಜರಾತಿಯಲ್ಲಿ ಏನಿರ್ತಿತ್ತು ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಏನಿರ್ತಿತ್ತಲ್ಲ ಅದೇ ದಾಖಲೆಗಳನ್ನ ತೆಗೆದುಕೊಳ್ಬಹುದಾಗಿತ್ತು. ಆದ್ರೆ ಆಧಾರ್ ಒಂದು ಬಂದಿರೋದ್ರಿಂದ ನೋಡ್ರಿ ಈ ತರದ ಫೇಕ್ ಡೆತ್ ಸರ್ಟಿಫಿಕೇಟ್ಸ್ ಅನ್ನು ಕೊಡೋದು ತುಂಬಾ ಕಷ್ಟಕರವಾಗುತ್ತೆ. ಹಾಗಾದ್ರೆ ಯಾರು ನೋಡ್ರಿ ಸ್ವಂತ ನೋಂದಣಿಯನ್ನ ಮಾಡ್ಕೋತೇನೆ ಅಂತಾರಲ್ಲ ಅವ್ರದ್ದೇನು ಯಾವ ತರನಾಗಿ ಮಾಡ್ಕೋಬೇಕು ಮತ್ತೆ NPR ಬಗ್ಗೆ ಏನು ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಬಗ್ಗೆ ಏನಂದ್ರೆ ನೋಡ್ರಿ May 22 ಏನಪ್ಪಾ ಅಂದ್ರೆ ಕೇಂದ್ರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಜನಗಣನಾ ಭವನವನ್ನ ಉದ್ಘಾಟನೆ ಮಾಡ್ತಾರೆ. ಸೊ ನೋಡ್ರಿ ಈ ಜನಗಣನಾ ಭವನ ಅಂದ್ರೆ
ಸೆನ್ಸಸ್ ಬಿಲ್ಡಿಂಗ್ ಅಥವಾ ನೋಂದಣಿ ಬಿಲ್ಡಿಂಗ್ ಅಂತ ಕರಿತೀವಿ. ಇದನ್ನು ನ್ಯೂ ಡೆಲ್ಲಿಯಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ. ಇಲ್ಲೇನಪ್ಪ ಅಂದ್ರೆ ದ ಟ್ರೀಟೀಸ್ ಆನ್ ಇಂಡಿಯನ್ ಸೆನ್ಸಸ್ ಸಿನ್ಸ್ 1881 ಸಿನ್ಸ್ 1981 ಅಂದ್ರೆ 1981 ಇಂದ ಭಾರತದ ನೋಂದಿಲಿ ಏನೇನು ಬದಲಾವಣೆ ಆಗಿದ್ದಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಜೊತೆಗೆ ಏನೇನೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬಹುದು ಅಂದ್ರೆ ಮುಂಬರುವ ಒಂದು ಈ ಒಂದು ಜನಸಂಖ್ಯೆ ಜನಗಣತಿಗೋಸ್ಕರ ಏನೇನು ಕ್ವಶನ್ಸ್ ಕೊಡ್ಬೋದು ಅದ್ರ ಆಸ್ಪೆಕ್ಟ್ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಈ ಒಂದು ವರದಿಯ ಪ್ರಕಾರ ಯಾರಾದ್ರೂ ಸ್ವಂತ ತಾವೇ ಏನಪ್ಪ ಅಂದ್ರೆ ನೋಂದಣಿಯನ್ನ ಮಾಡ್ಕೋತೀನಂದ್ರೆ ಅಂತ ನೋಂದಣಿ ಮಾಡ್ಕೋರ್ ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಆನ್ಲೈನ್ ಅಲ್ಲೇ ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಅಂತವರಿಗೆ ಮಾತ್ರ ಅಂತ ಮನೆಯವರಿಗೆ ಮಾತ್ರ ಏನಪ್ಪ ಅಂದ್ರೆ ಸ್ವಂತ ನೋಂದಣಿ ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾರೆ. ಯಾರು ನೋಡ್ರಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಆನ್ಲೈನ್ ಅಲ್ಲಿ ನೀವು ಅಪ್ಡೇಟ್ ಮಾಡಿರ್ತಾರ ಅವ್ರಿಗೆ ಮಾತ್ರ ಇದು ಪಾಸಿಬಿಲಿಟಿ ಇದೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಸೆನ್ಸಸ್ ತರಾನೆ ಇದೊಂದು ಕಾಂಪ್ರಿಹೆನ್ಸಿವ್ ಐಡೆಂಟಿಫಿಟಿ ಆಗಿದೆ. ಅಂದ್ರೆ ನಿಮ್ಗೆ ನೋಡ್ರಿ ತುಂಬಾ ಎಲ್ಲವನ್ನು ಒಳಗೊಂಡಂತ ಒಂದು ದತ್ತಾಂಶವನ್ನ ಇದು ಹೊಂದಿರುತ್ತೆ. ಎಸ್ಪೆಷಲಿ ಪ್ರತಿಯೊಬ್ಬ ರೆಸಿಡೆಂಟ್ ಅದು ಅಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಿವಾಸಿದು ಇದೇನಪ್ಪ ಅಂದ್ರೆ ದತ್ತಾಂಶವನ್ನ ಹೊಂದಿರುತ್ತೆ. ಸೊ ನೋಡ್ರಿ ಈ ದತ್ತಾಂಶವನ್ನ ಏನಪ್ಪ ಅಂದ್ರೆ ಫ್ಯಾಮಿಲಿ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ಶೇರ್ ಫ್ಯಾಮಿಲಿ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ಈ ದತ್ತಾಂಶವನ್ನ ಏನಪ್ಪ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಗೆ ಶೇರ್ ಮಾಡ್ತಾರೆ. ಸೊ ನೋಡ್ರಿ ಸೆನ್ಸಸ್ ಕೂಡ ಏನಪ್ಪ ಅಂದ್ರೆ ಇದೇ ತರನ ಅಂತ ಮಾಹಿತಿಯನ್ನ ಕಂಡಕ್ಟ್ ಮಾಡುತ್ತೆ. ಆದ್ರೆ ಸೆನ್ಸಸ್ ಆಕ್ಟ್ 1948 ಏನ್ ಮಾಡುತ್ತಪ್ಪ ಅಂದ್ರೆ ಈ ತರದ ಇಂಡಿವಿಜುವಲ್ ಡಾಟಾ ಏನಿದೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕರ ದತ್ತಾಂಶ ಏನಿದೆಯಲ್ಲ ಅದನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ ಗೆ ಶೇರ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಬದಲಾಗಿ ಅಗ್ರಿಗೇಟ್ ಡಾಟಾವನ್ನ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡಬಹುದು. ಸೊ ನೋಡ್ರಿ ಅಗ್ರಿಗೇಟ್ ಡಾಟಾ ಅಂದ್ರೆ ಆ ಒಂದು ರೀಜನ್ ಅಲ್ಲಿ ಯಾವ ತರನ ಅಂತ ಜನಸಂಖ್ಯೆ ಇದೆ, ಅವರು ಡೆಫಿಷಿಯಂಟ್ ಆಗಿದ್ದಾರ ಅಥವಾ ಚೆನ್ನಾಗಿದ್ದಾರ, ಅವ್ರ ಆರೋಗ್ಯ ಯಾವ ತರನಾಗಿದೆ, ಅವರ ಕೆಲಸ ಯಾವ ತರನಾಗಿ ಮಾಡ್ತಾರೆ, ಅವರ ಇನ್ಕಮ್ ಎಷ್ಟು, ಈ ತರದ ಅಗ್ರಿಗೇಟಿವ್ ಡಾಟಾ ಏನಿರುತ್ತಲ್ಲ ಅದನ್ನ ಈ ಅಗ್ರಿಗೇಟ್ ಡಾಟಾವನ್ನ ಮಾತ್ರ ಅವ್ರು ಏನಪ್ಪ ಅಂದ್ರೆ ಆಡಳಿತ ದೃಷ್ಟಿಯಿಂದ ಮಾತ್ರ ಬಳಸಬಹುದು. ಸಿಟಿಜನ್ಶಿಪ್ ರೂಲ್ಸ್ 2003 ಪ್ರಕಾರ ನೋಡ್ರಿ, ಎಸ್ಪೆಷಲಿ ಸಿಟಿಜನ್ಶಿಪ್ ಆಕ್ಟ್ 1955 ಪ್ರಕಾರ ಏನಪ್ಪ ಅಂದ್ರೆ ಎನ್ಪಿಆರ್ ಏನಿದೆಯಲ್ಲ ಇದು ಫಸ್ಟ್ ಸ್ಟೆಪ್. ಯಾವ್ದಕ್ಕೋಸ್ಕರ ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯನ್ ಸಿಟಿಜನ್ಸ್ ಇದೆಯಲ್ಲ ಅಥವಾ ಎನ್ಆರ್ಸಿ ಎನ್ಆರ್ಐಸಿ ಏನಿದೆಯಲ್ಲ ಇದನ್ನ ಕಂಪ್ಲೀಟ್ ಮಾಡಕ್ ಏನಪ್ಪ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನೋದು ಮೊದಲನೇ ಹೆಜ್ಜೆಯಾಗಿದೆ. ಸೊ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಅಸ್ಸಾಂ ಒಂದೇ ರಾಜ್ಯ ತನ್ನ ಎನ್ಆರ್ಸಿ ನ ಕಂಪ್ಲೀಟ್ ಮಾಡಿದೆ, ನ್ಯಾಷನಲ್ ರಿಜಿಸ್ಟರ್ ಫಾರ್ ಇಂಡಿಯನ್ ಸಿಟಿಜನ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ. ಇದು ಕೂಡ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ಸ್ ನ ಕೊಟ್ಟಿದ್ದೆ ಆ ಡೈರೆಕ್ಷನ್ ಪ್ರಕಾರ ಕಂಪ್ಲೀಟ್ ಮಾಡಿದೆ. ಇದರಿಂದ ನೋಡ್ರಿ ಈ ಒಂದು ಎನ್ಆರ್ಸಿ ಎಕ್ಸಸೈಸ್ ಇಂದ ಏನಪ್ಪ ಅಂದ್ರೆ ಅಸ್ಸಾಂ ಅಲ್ಲಿ ಇರುವಂತ 3.29 ಕೋಟಿಯಲ್ಲಿ ಏನಪ್ಪ ಅಂದ್ರೆ 19 ಲಕ್ಷ ಜನ ಏನಪ್ಪ ಅಂದ್ರೆ ಅಸ್ಸಾಮಿನ ನಿವಾಸಿಗಳಾಗಿಲ್ಲ. ಅದೇ ತರ ನೋಡ್ರಿ 2020 ಏನಪ್ಪ ಅಂದ್ರೆ ಬಹಳಷ್ಟು ರಾಜ್ಯಗಳು ಏನ್ ಮಾಡಿದ್ವಿ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ನ ಅಪೋಸ್ ಮಾಡಿದ್ವು. ಎಸ್ಪೆಷಲಿ ಯಾವೆಲ್ಲ ರಾಜ್ಯಗಳಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ರಾಜಸ್ಥಾನ ಇರ್ಬೋದು, ಒಡಿಸಾ ಇರ್ಬೋದು, ಬಿಹಾರ್, ಆಂಧ್ರಪ್ರದೇಶ್, ತೆಲಂಗಾಣ, ಪಂಜಾಬ್, ಛತ್ತೀಸ್ಗಢದವರು ಇದನ್ನ ಅಪೋಸ್ ಮಾಡಿದ್ರು. ಜೊತೆಗೆ ನೋಡ್ರಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಏನಿದೆ ಅಂದ್ರೆ ನಾಗರಿಕ ಸಂಘಗಳ ಆರ್ಗನೈಸೇಷನ್ ಏನಿದೆಯಲ್ಲ ಈ ನಾಗರಿಕ ಸಂಘಗಳು ಕೂಡ ಇದನ್ನ ಅಪೋಸ್ ಅನ್ನ ಮಾಡಿದ್ವಿ. ಯಾಕಂದ್ರೆ ನೋಡ್ರಿ ಪ್ರಪೋಸ್ಡ್ ಎನ್ಆರ್ಸಿ ಇಂದ ಅಂದ್ರೆ ಈಗ ಬರುವಂತ ಎನ್ಆರ್ಸಿ ಇಂದ ಏನಾಗುತ್ತಪ್ಪ ಅಂದ್ರೆ ಬಹಳಷ್ಟು ಜನ ಏನಾಗ್ಬೋದಪ್ಪ ಅಂದ್ರೆ ಸ್ಟೇಟ್ಲೆಸ್ ಆಗ್ಬೋದು. ಸ್ಟೇಟ್ಲೆಸ್ ಅಂದ್ರೆ ಅವ್ರಿಗೆ ಯಾವುದೇ ತರನಂತ ರಾಜ್ಯಗಳಿಲ್ಲದೆ ಅವ್ರೇನಪ್ಪ ಅಂದ್ರೆ ಹೊರ ರಾಜ್ಯದವರಾಗ್ಬೋದು ಅಥವಾ ಹೊರ ದೇಶಗಳಾಗ್ಬೋದು. ಹಾಗಾಗಿ ಅವ್ರಿಗೆ ಯಾವುದೇ ತರನಂತ ಲೆಗಸಿ ಡಾಕ್ಯುಮೆಂಟ್ ಸಹ ಇರಲ್ಲ. ಹಾಗಾಗಿ ಬಹಳ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಪೆಷಲಿ ಬಹಳಷ್ಟು ರಾಜ್ಯ ಸರ್ಕಾರಗಳು ಮತ್ತೆ ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ನಾಗರಿಕ ಸಂಘಗಳು ಇದನ್ನ ಅಪೋಸ್ ಮಾಡ್ತಾ ಹೋಗ್ತಾ ಇದೆ. ಅದೇ ತರ ನೋಡ್ರಿ ಕೆಲವೊಂದಿಷ್ಟು ಅಪ್ರಿಹೆನ್ಷನ್ಸ್ ಅನ್ನ ಮಾಡಿದ್ರು ಅಂದ್ರೆ ಸಪೋರ್ಟ್ ಅನ್ನ ಮಾಡಿದ್ರು. ಯಾವ್ದಕ್ಕಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019 ಸಪೋರ್ಟ್ ಅನ್ನ ಮಾಡಿದ್ರು. ಇದ್ರ ಪ್ರಕಾರ ನೋಡ್ರಿ ಯಾರು ಸಿಕ್ಸ್ ಅನ್ಡಾಕ್ಯುಮೆಂಟೆಡ್ ರಿಲಿಜಿಯಸ್ ಕಮ್ಯುನಿಟಿ ಇರ್ತಾರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶದಿಂದ ಬರುವಂತ ಆರು ರಿಲಿಜನ್ಸ್ ಏನಿದೆ, ಹಿಂದೂ, ಹಿಂದೂ ಇರ್ಬೋದು, ಈ ಸಿಖ್ ಇರ್ಬೋದು, ಜೊತೆ ಕ್ರಿಶ್ಚಿಯನ್ಸ್ ಇರ್ಬೋದು, ಈ ತರದ ಬೌದ್ಧರು, ಜೈನರು, ಈ ತರದ ಗುಂಪುಗಳೇನಿದೆಲ್ಲ ಇವ್ರೇನಪ್ಪ ಅಂದ್ರೆ ನಮ್ಮ ಭಾರತಕ್ಕೆ 31 ಡಿಸೆಂಬರ್ 2014 ಬಂದಿದ್ರೆ ಅವರನ್ನ ಏನ್ ಮಾಡ್ತಾರೆ ಅಂದ್ರೆ ನಾನ್ ಮುಸ್ಲಿಂ ಕ್ಯಾಟಗರಿ ಅಂತ ಮಾಡಿ ಅವರಿಗೆ ಈ ಒಂದು ಸಿಟಿಜನ್ಶಿಪ್ ಅಥವಾ ನಾಗರಿಕತೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೋಡ್ರಿ ಈ ಧರ್ಮಗಳು ಅಂದ್ರೆ ಇನ್ಕ್ಲೂಡಿಂಗ್ ಜುಡಿಯಿಸಂ ಹಿಡ್ಕೊಂಡು ಈ ಧರ್ಮಗಳು ಏನಪ್ಪ ಅಂದ್ರೆ ಈ ಧರ್ಮದ ಜನರು ಏನಂದ್ರೆ ಭಾರತಕ್ಕೆ ಬಂದಿದ್ರೆ ಎಸ್ಪೆಷಲಿ ಡಿಸೆಂಬರ್ 31, 2014 ಬಂದಿದ್ರೆ ಅವರಿಗೆ ಏನ್ ಮಾಡ್ತಿದ್ರು ಅಂದ್ರೆ ನಾಗರಿಕತೆಯನ್ನ ಕೊಡ್ತಾ ಇದ್ರು. ಆದ್ರೆ ಇದರಲ್ಲಿ ನೋಡ್ರಿ ಮುಸ್ಲಿಮ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ, ಯಾಕಂದ್ರೆ ಮುಸ್ಲಿಮ್ಸ್ ಅಲ್ಲಿ ಮೆಜಾರಿಟಿ ಇರೋದ್ರಿಂದ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ ಈ ಮೂರು ದೇಶಗಳಲ್ಲಿ ಮುಸ್ಲಿಮ್ಸ್ ಅಲ್ಲಿ ಮೆಜಾರಿಟಿ ಇರೋದ್ರಿಂದ ಮೈನಾರಿಟಿನ ಮಾತ್ರ ಕರ್ಕೊಂಡಿದ್ರು. ಗವರ್ಮೆಂಟ್ ಈಗ ನೋಡ್ರಿ ಯಾವುದೇ ತರನಂತ ಪ್ಲಾನ್ ಅನ್ನ ಹೊಂದಿಲ್ಲ. ಯಾವ್ದಕ್ಕಪ್ಪ ಅಂದ್ರೆ ಸಿಎ ಮತ್ತೆ ಎನ್ಆರ್ಸಿ ನ ಲಿಂಕ್ ಮಾಡುವಂತ ಪ್ಲಾನ್ ಅನ್ನ ಹೊಂದಿಲ್ಲ. ಆದ್ರೆ ಈ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಟ್ರಿ ವೈಡ್ ನ್ಯಾಷನಲ್ ರಿಜಿಸ್ಟರ್ ಫಾರ್ ಇಂಡಿಯನ್ ಸಿಟಿಜನ್ಸ್ ಅಂತೇಳಿ ಕಂಪ್ಲೀಟ್ ಅನ್ನ ಮಾಡ್ತಾರೆ.
ಅಂದ್ರೆ ಯಾರ್ಯಾರು ಭಾರತದ ನಾಗರಿಕರು ಅನ್ನೋದನ್ನ ರಿಜಿಸ್ಟ್ರೇಷನ್ ಮೂಲಕ ಕಂಪ್ಲೀಟ್ ಮಾಡ್ತಾರೆ. ಹಾಗಾದ್ರೆ ಎನ್ ಪಿ ಆರ್ ಕರೆಂಟ್ ಸ್ಟೇಟಸ್ ಏನಪ್ಪ ಅಂದ್ರೆ, ನೋಡ್ರಿ ಫಸ್ಟ್ ಎನ್ ಪಿ ಆರ್ ಅನ್ನ ಯಾವಾಗ ಕಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ 2010ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿತ್ತು ಕೇಂದ್ರದಲ್ಲಿ. ಇದಾದ್ಮೇಲೆ ನೋಡ್ರಿ 2015ರಲ್ಲಿ ಇದನ್ನ ಅಪ್ಡೇಟ್ ಮಾಡಿದ್ರು. ಈಗ ಈ ಒಂದು ಎನ್ ಪಿ ಆರ್ ಅಲ್ಲಿ ಏನಪ್ಪ ಅಂದ್ರೆ 119 ಕೋಟಿ ಜನರ ಏನಪ್ಪ ಅಂದ್ರೆ ಒಂದು ಡೀಟೇಲ್ಸ್ ಇದೆ. 119 ಕೋಟಿ ನಾಗರಿಕರ ಡೀಟೇಲ್ಸ್ ಏನಪ್ಪ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ಇದೆ. 2020ರಲ್ಲಿ ನೋಡ್ರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಏನಪ್ಪ ಅಂದ್ರೆ ಸೆನ್ಸಸ್ ರೂಲ್ಸ್ ಏನಿರುತ್ತೆ 1990ರಲ್ಲಿ ಮಾಡಿದಂತ ಸೆನ್ಸಸ್ ರೂಲ್ಗೆ ಏನಪ್ಪ ಅಂದ್ರೆ ಒಂದು ತಿದ್ದುಪಡಿಯನ್ನ ಮಾಡಿ ಈಗ ಸೆನ್ಸಸ್ ಡಾಟಾವನ್ನ ಏನ್ ಕಲೆಕ್ಟ್ ಮಾಡ್ತಾರಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಡಿಜಿಟಲ್ ಆಗಿ ಕಲೆಕ್ಟ್ ಮಾಡಿ ಮತ್ತೆ ಸ್ಟೋರ್ ಮಾಡಕ್ ಏನ್ ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡ್ತಾರೆ. ಜೊತೆಗೆ ಯಾರೆಲ್ಲ ರೆಸ್ಪಾಂಡೆಂಟ್ಸ್ ಇರ್ತಾರೆ ಅಂದ್ರೆ ಯಾರೀಗ ನೋಡ್ರಿ ರೆಸ್ಪಾಂಡ್ ಅನ್ನ ಮಾಡ್ತಾರಲ್ಲ ಅಂತವ್ರು ಸೆಲ್ಫ್ ಎನ್ಯೂಮಿನೇಷನ್ ಕೂಡ ಮಾಡಬಹುದು. ಅಂದ್ರೆ ಸ್ವ ನೋಂದಣಿಯನ್ನು ಕೂಡ ಮಾಡ್ಕೊಳ್ಳುವಂತ ಅವಕಾಶವನ್ನ ಕೊಡ್ತಾರೆ. ಸೊ ನೋಡ್ರಿ ಎನ್ ಪಿ ಆರ್ ಈಗ ಏನಪ್ಪ ಅಂದ್ರೆ ಶೆಡ್ಯೂಲ್ ಆಗ್ತಿದೆ, ಎಸ್ಪೆಷಲಿ ಸೆನ್ಸಸ್ 2021 ಅನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ಎರಡು ಫೇಸ್ ಇದೆ. ಫಸ್ಟ್ ಫೇಸ್ ಅಲ್ಲಿ ನೋಡ್ರಿ ಹೌಸ್ ಲಿಸ್ಟಿಂಗ್ ಮತ್ತೆ ಹೌಸ್ ಹೋಲ್ಡ್ ಫೇಸ್ ಅಂತ ಮಾಡ್ತಾರೆ. ಇದಕ್ಕೋಸ್ಕರ ಆಲ್ರೆಡಿ ಏನಪ್ಪ ಅಂದ್ರೆ 31 ಕ್ವಶನ್ಸ್ ಅನ್ನ ತೆಗೆದುಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಫೇಸ್ ಅಲ್ಲಿ ಏನಪ್ಪ ಅಂದ್ರೆ ಮೇನ್ ಫೇಸ್ ಇದರಲ್ಲಿ 28 ಕ್ವಶನ್ಸ್ ಅನ್ನ ಕೇಳ್ತಾರೆ. ಈ ಕ್ವಶನ್ಸ್ ಅನ್ನ ಇನ್ನೂ ಕೂಡ ಏನಪ್ಪ ಅಂದ್ರೆ ನೋಟಿಫೈ ಮಾಡಬೇಕು ಮತ್ತೆ ಫೈನಲೈಸೇಷನ್ ಮಾಡಬೇಕಾಗಿದೆ. ಸರ್ಕಾರ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನ ನಾವು ಫೈನಲೈಸ್ ಮಾಡಿದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಒಂದು ಸ್ಯಾಂಪಲ್ ಫಾರ್ಮ್ ಅನ್ನ ಏನಪ್ಪ ಅಂದ್ರೆ ಸೆನ್ಸಸ್ ಆಫ್ ಇಂಡಿಯಾ 2021 ಹ್ಯಾಂಡ್ ಬುಕ್ ಇಂದ ತೆಗೆದುಕೊಂಡ್ ಬಂದಿದ್ದಾರೆ. ಎಸ್ಪೆಷಲಿ ಪ್ರಿನ್ಸಿಪಲ್ ಮತ್ತೆ ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರ್ ಮತ್ತೆ ಚಾರ್ಜ್ ಆಫೀಸರ್ ಈ ಕಡೆಯಿಂದ ಏನಪ್ಪ ಅಂದ್ರೆ ಈ ಒಂದು ಬುಕ್ ಅನ್ನ ಹ್ಯಾಂಡ್ ಬುಕ್ ಇಂದ ಸೆನ್ಸಸ್ ಫಾರ್ಮ್ ಅನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಈ ಹ್ಯಾಂಡ್ ಬುಕ್ ಅಲ್ಲಿ ಇರುವಂತಹ ಸೆನ್ಸಸ್ ಫಾರ್ಮ್ ಪ್ರಕಾರ ನೋಡ್ರಿ ಕೆಲವೊಂದಿಷ್ಟು ವಿವಾದಾತ್ಮಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ನೋಡ್ರಿ ಏನ್ ವಿವಾದಾತ್ಮಕ ಪ್ರಶ್ನೆಗಳಪ್ಪ ಅಂದ್ರೆ ನಿಮ್ಮ ಮಾತೃಭಾಷೆ ಯಾವುದು, ಆಮೇಲೆ ನಿಮ್ಮ ತಂದೆ ಮತ್ತೆ ತಾಯಿ ಹುಟ್ಟಿದಂತ ಸ್ಥಳ ಯಾವುದು, ಅಂದ್ರೆ ನಿಮ್ಮ ಪ್ಲೇಸ್ ಆಫ್ ಬರ್ತ್ ಅಲ್ಲ, ಬದಲಾಗಿ ನಿಮ್ಮ ತಂದೆ ಮತ್ತೆ ತಾಯಿ ಜನಿಸಿದಂತ ಪ್ಲೇಸ್ ಆಫ್ ಬರ್ತ್ ಯಾವುದು, ಜೊತೆಗೆ ಕಡೆಗೆ ನೀವು ಎಲ್ಲಿ ವಾಸವಾಗಿದ್ರಿ, ಅಂದ್ರೆ ಲಾಸ್ಟ್ ನೀವು ಎಲ್ಲಿ ವಾಸವಾಗಿದ್ರಿ, ನಿಮ್ಮ ಕಡೆಯ ರೆಸಿಡೆನ್ಸ್ ಅಲ್ಲಿ ಇದ್ದು ವಾಸವಾಗಿ ಎಲ್ಲಿ ನೀವು ವಾಸವನ್ನ ಮಾಡಿದ್ರಿ. ಈ ಒಂದು ಪಾಸಿಬಲ್ ಇಂಡಿಕೇಟರ್ ಇಂದ ನೋಡ್ರಿ ಯಾರೆಲ್ಲ ಸಿಟಿಸನ್ಶಿಪ್ ಇದಾರೆ ಮತ್ತೆ ಯಾರ್ದೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕಂತ ತಿಳ್ಕೊಳ್ತಿದ್ದಾರೆ. ಅಂದ್ರೆ ಕೆಲವೊಬ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಹೊರದೇಶಗಳಿಂದ ಕೂಡ ಬಂದಿರ್ತಾರೆ, ಹಾಗಾಗಿ ಅವ್ರ ತಂದೆ ಮತ್ತೆ ತಾಯಿಗಳ ಪ್ಲೇಸ್ ಆಫ್ ಬರ್ತ್ ಕೇಳೋದ್ರ ಮೂಲಕ, ಜೊತೆಗೆ ಏನಪ್ಪ ಅಂದ್ರೆ ನೀವು ಲಾಸ್ಟ್ ಟೈಮ್ ಎಲ್ಲಿ ವಾಸವಾಗಿದ್ರಿ ಅಂತ ಕೇಳೋದ್ರ ಮೂಲಕ ಯಾರು ನಾಗರಿಕರು ಮತ್ತೆ ಅಲ್ಲ ಅನ್ನೋದನ್ನ ಏನಪ್ಪ ಅಂದ್ರೆ ಇಲ್ಲಿ ಡಿಸೈಡ್ ಅನ್ನ ಮಾಡ್ತಾ ಹೋಗ್ತಾರೆ. ಈ ಒಂದು ಕ್ವಶನ್ಸ್ ಅನ್ನ ನೋಡ್ರಿ ಆಲ್ರೆಡಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳು ಅಪೋಸ್ ಅನ್ನ ಮಾಡಿದೆ. ಯಾವೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್, ಕೇರಳ, ರಾಜಸ್ಥಾನ ಏನಪ್ಪ ಅಂದ್ರೆ ರಾಜಸ್ಥಾನ ಮತ್ತೆ ಒಡಿಶಾ 2020-2070ರಲ್ಲೇ ಇದಕ್ಕೆ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಈ ಒಂದು ದತ್ತಾಂಶವನ್ನ ಕಲೆಕ್ಟ್ ಮಾಡಕ್ಕೆ ಎಷ್ಟು ಖರ್ಚಾಗತ್ತಂದ್ರೆ ಈ ರಿಪೋರ್ಟ್ ಅನ್ನ ನೋಡ್ರಿ ಹೋಮ್ ಮಿನಿಸ್ಟರ್ ರಿಲೀಸ್ ಮಾಡ್ತಾರೆ. ಇನಿಷಿಯಲಿ ಡ್ರಾಫ್ಟ್ ಏನಿರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ರಿಜಿಸ್ಟ್ರ್ ಜನರಲ್ ಆಫ್ ಇಂಡಿಯಾದವರು ಪ್ರಿಪೇರ್ ಮಾಡಿರ್ತಾರೆ. ಇದನ್ನ ಕೀ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಸಪ್ಲೈ ಅನ್ನ ಮಾಡ್ತಾರೆ. ಇಲ್ಲಿ 2021ರ ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ, ಜನಗಣತಿಯನ್ನ ಕಂಡಕ್ಟ್ ಮಾಡಕ್ಕೆ 9,275 ಕೋಟಿ ಬೇಕಾಗತ್ತೆ. ಮತ್ತೆ ಎನ್ ಪಿ ಆರ್ ಕಂಡಕ್ಟ್ ಮಾಡಕ್ಕಲ್ಲ, ಕೇವಲ ಗಣತಿಯನ್ನ ಕಂಡಕ್ಟ್ ಮಾಡಕ್ಕೆ. ಜೊತೆಗೆ ನೋಡ್ರಿ ಡ್ರಾಫ್ಟ್ ಎಕ್ಸ್ಪೆಂಡಿಚರ್ ಫೈನಾನ್ಸ್ ಕಮಿಟಿ ಏನ್ ಹೇಳುತ್ತಲ್ಲ ಇದೊಂದು ನೋಟ್ ಮಾಡುತ್ತೆ. ರಿವೈಸ್ಡ್ ಫೈನಾನ್ಶಿಯಲ್ ಅಲೋಕೇಶನ್ಸ್ ಪ್ರಕಾರ ಏನಪ್ಪ ಅಂದ್ರೆ 4,442.15 ಕೋಟಿ ನೀಡಕ್ ಕೊಡ್ತಾರೆ. ಅಂದ್ರೆ ಎನ್ ಪಿ ಆರ್ ಗೆ ಆಡ್ ಮಾಡ್ತಾರೆ. ಕೇವಲ ಸೆನ್ಸಸ್ ಗೋಸ್ಕರ ನೋಡ್ರಿ 9,275 ಕೋಟಿ ಇತ್ತಲ್ಲ, ಇದಕ್ಕೆ 4,442 ಕೋಟಿಯನ್ನ ಸೇರಿಸಿ ಅರೌಂಡ್ 14,000 ಕ್ರೋರ್ ಅಥವಾ 13,700 ಕ್ರೋರ್ ವರೆಗೂ ಏನಪ್ಪ ಅಂದ್ರೆ ಎಕ್ಸ್ಪೆನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಹಣಕ್ಕೆ ಏನಪ್ಪ ಅಂದ್ರೆ ಆಲ್ರೆಡಿ ಅಪ್ರೂವಲ್ ಕೂಡ ಸಿಕ್ಕಿತ್ತು. ಸೊ ನೋಡ್ರಿ ಈ ಪ್ರಪೋಸಲ್ ಏನಪ್ಪ ಅಂದ್ರೆ 16/16/2019ರಲ್ಲಿ ಇದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಕೊಟ್ಟಿದ್ರು. ಜೊತೆಗೆ ಡಿಸೆಂಬರ್ 2019 ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಕೊಟ್ಟಿತ್ತು. ಆಮೇಲೆ ನೋಡ್ರಿ ಎನ್ಯುಮಿನೇಟರ್ ಅಂದ್ರೆ ಯಾರು ನೋಂದಣಿಕಾರ ಏನಪ್ಪ ಅಂದ್ರೆ ಈ ಸೆನ್ಸಸ್ ಅಲ್ಲಿ ಎಂಗೇಜ್ ಆಗಿರ್ತಾರೆ, ಗಣತಿಯನ್ನ ಮಾಡ್ತಾರಲ್ಲ ಅವರೇ ಏನ್ ಮಾಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಅಥವಾ ಎನ್ ಪಿ ಆರ್ ಅನ್ನು ಕೂಡ ಏನಂದ್ರೆ ನೋಂದಣಿಯನ್ನ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ COVID-19 ಬಂದ್ರಿಂದ ನೋಡ್ರಿ 2020ರಲ್ಲಿ ಈ ಒಂದು ಎಕ್ಸಸೈಸ್ ಅನ್ನ ಕ್ಯಾರಿ ಓವರ್ ಮಾಡಕ್ಕಾಗಲಿಲ್ಲ. ಹಾಗಾಗಿ ಈಗ ಏನಪ್ಪ ಅಂದ್ರೆ ಎನ್ ಪಿ ಆರ್ ಅನ್ನ ಮ್ಯಾಂಡೇಟರಿ ಮಾಡಿದ್ರೆ, ಅಂದ್ರೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಏನಿದೆಯಲ್ಲ ಇದನ್ನ ಮ್ಯಾಂಡೇಟರಿ ಮಾಡಿದರೆ, ಹಾಗಾಗಿ ಸಿಟಿಜನ್ಸ್ ಏನಪ್ಪ ಅಂದ್ರೆ ಯಾರಾದ್ರೂ ಸ್ವತಃ ತಾವೇ ನೋಂದಣಿಯನ್ನ ಮಾಡ್ತೀನಿ ಅಂದ್ರೆ, ಯಾವ್ದಕ್ಕೆ ಸೆನ್ಸಸ್ ಅನ್ನ ನೋಂದಣಿಯನ್ನ ಮಾಡ್ತೀವಿ, ಗಣತಿಯನ್ನ ನೋಂದಣಿ ಮಾಡ್ತೀನಿ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿರ್ಬೇಕಾಗತ್ತೆ. ಸೊ ನೋಡ್ರಿ ಈ ಡಿಲಿಟೆಡ್ ಹ್ಯಾಂಡ್ ಬುಕ್ ಏನ್ ಹೇಳುತ್ತಪ್ಪ ಅಂದ್ರೆ ಮ್ಯಾಂಡೇಟರಿ ಮಾಡಿದ್ರೆ ಯಾವ್ದಕ್ಕಂದ್ರೆ ಪ್ರತಿಯೊಬ್ಬ ಭಾರತದ ನಾಗರಿಕರು ಏನಪ್ಪ ಅಂದ್ರೆ ಎನ್ ಪಿ ಆರ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಜೊತೆಗೆ ಈ ಒಂದು ನೋಂದಣಿನು ಕೂಡ ಏನಪ್ಪ ಅಂದ್ರೆ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡಿರ್ಬೇಕು. ಜೊತೆಗೆ ಇನ್ ಕೇಸ್ ಏನಾದ್ರೂ ನೀವು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರೆ ಇದು ಪನಿಷೇಬಲ್ ಅಫೆನ್ಸ್ ಆಗುತ್ತೆ. ಅಂದ್ರೆ
ಇದನ್ನ ನಿಮಗೆ ಶಿಕ್ಷಿಸುವ ಒಂದು ಅಪರಾಧ ಆಗುತ್ತೆ ಅಂತ ಹೇಳಿ ಡಿಲಿಟೆಡ್ ಹ್ಯಾಂಡ್ ಬುಕ್ ಹೇಳಿತ್ತು. ಸೊ ನೋಡ್ರಿ, ಈಗ ಟೈಮ್ ಫ್ರೇಮಿಗೋಸ್ಕರ ಏನಪ್ಪಾಂದ್ರೆ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ಸ್ ಇರೋದ್ರಿಂದ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಒಳಗೆ ಏನಪ್ಪಾಂದ್ರೆ ಸೆನ್ಸಸ್ ಕ್ಯಾರಿ ಔಟ್ ಮಾಡೋದು ತುಂಬಾ ಕಷ್ಟಕರ ಆಗುತ್ತೆ. ಯಾಕಂದ್ರೆ ಅದೇ ಗವರ್ಮೆಂಟ್ ಎಂಪ್ಲಾಯ್ಸ್ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭಾ ಎಲೆಕ್ಷನ್ ಡ್ಯೂಟಿಗೆ ಹಾಕ್ತಾರೆ. ಹಾಗಾಗಿ ನೋಡ್ರಿ, ನೆಕ್ಸ್ಟ್ ಗವರ್ಮೆಂಟ್ ಫಾರ್ಮ್ ಆದ್ಮೇಲೆ ಏನಪ್ಪಾಂದ್ರೆ ಸೆನ್ಸಸ್ ಬರಬಹುದು. ಸೊ ಇದು ಏನಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಎಡಿಟೋರ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.